ಇವಾಗ ಈ ಮತ್ತೆಯ 21ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತು ಇದನ್ನ ಯಾರನ್ನ ಕುರ್ತಿ ಅವರು ಹೇಳಿದ್ದು ಅಂತ ಅಂದ್ಬಿಟ್ಟು ಯಾರು ಕಂಡಿಡ್ಕೊಂಡು ಬಿಡ್ತಾರೆ ಅಂದ್ರೆ ಈ ಫರಿಸಿಯರ್ ಸದಿಸರುಗಳು ಕಂಡಿಡ್ತಾರೆ ನೋಡಿರ್ತೀನಿ. ಆದರೆ ಅದೇ ಅಧ್ಯಾಯದಲ್ಲಿ 45ನೇ ವಚನ ಓದೋಣ ಓದಿಂತೀನಿ. ನೋಡ್ರ ಸೊ ಅಲ್ಲಿ ಫರಿಸೇ ಸರಿಸರು ಏನಪ್ಪ ಕಂಡಿಡ್ಕೊಂಡ್ಬಿಟ್ರು ಅಂದ್ರೆ ಓ ಯೇಸು ಕ್ರಿಸ್ತು ಇಂಡೈರೆಕ್ಟ್ ಆಗಿ ಯಾರ ಬಗ್ಗೆ ಹೇಳ್ತವ್ರೆ ನಮ್ ಬಗ್ಗೆನೆ ಹೇಳ್ತಾರೆ ಅಂತ ಹೇಳ್ಬಿಟ್ರು ಅಲ್ಲಿ ಕ್ಲಿಯರ್ ಆಗಿ ಕಂಡಿಡ್ಕೊಂಡ್ಬಿಟ್ರು ಅಲ್ವರ. ಹಂಗಂದ್ರೆ ಇಲ್ಲಿ ಆ ಸಾಮ್ಯದ ಅರ್ಥನ ಯಾರು ಅರ್ಥ ಮಾಡ್ಕೊಂಡ್ರು ಅಂತ ನೋಡ್ತಿದ್ರೆ ಈ ಫರಿಸೇರು ಸದಿಸೇರು ಏನ್ ಮಾಡೋರು ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀರಿ ನೋಡ್ತೀರಿ ಅಲ್ವರ. ಸರಿ, ಇವಾಗ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಅರ್ಥ ಏನಂದ್ರೆ ಯೇಸು ಕ್ರಿಸ್ತು ಆ ಕಾಲದಲ್ಲಿ ಆ ಫರಿಸೇ ಸದಿಸರಿಗೆ ಹೇಳಿರೋಂತ ಒಂದು ಅರ್ಥ ಕೂಡ ಏನಾಗಿದೆ ಅಲ್ಲಿ ಅಲ್ಲಿ ಇದೆ, ಅದು ಎಂತ ಒಂದು ಅಪ್ಲಿಕೇಶನ್ ಆಯ್ತು. ಸರಿ, ಇವಾಗ ಇದರಲ್ಲಿ ಬೇರೆ ಏನಾದ್ರು ಅರ್ಥ ಇದೆಯಾ ಅಂತ ನೋಡ್ಬೇಕಾದ್ರೆ ಇದನ್ನ ನಾವು ಅರ್ಥ ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಒಂದು ಕ್ಲೂ ನಮ್ಗೆ ಏನ್ ಮಾಡೋರೆ ಒಂದು ಕೊಟ್ಟಾರೆ. ಆ ಒಂದು ಕ್ಲೂನ ನಾವು ಕಂಡಿಡಿದ್ಬಿಟ್ಟ ಅಂತಂದ್ರೆ ನಮ್ಗೆ ಏನಾಗ್ತದೆ ಅಂದ್ರೆ ಎಕ್ಸಾಕ್ಟ್ ಆಗಿ ಈ ಪ್ಯಾರಬಲ್ ಯಾರ ಬಗ್ಗೆ ಹೇಳ್ತಾರದು ಅಂತ ನಮ್ಗೆ ಏನಾಗ್ತದೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅಂದ್ರೆ ಇವಾಗ ನಮ್ಗೆ ಚೆನ್ನಾಗಿ ಗೊತ್ತು ಪ್ಯಾರಬಲ್ ಅಥವಾ ಸಾಮ್ಯ ಅಂತಂದ್ರೆ ಅಲ್ಲಿರೋಂತ ಅರ್ಥ ಹಂಗೆ ಅಲ್ಲ, ಅಲ್ಲೇನೋ ಒಂದು ಹೇಳ್ತಾರೆ ಅಂದ್ರೆ ಅದ ಅರ್ಥನೇ ಏನ್ರಿ ಬೇರೆ. ಇವಾಗ ಉದಾಹರಣೆಗೆ ಬಿತ್ತುವನ ಸಾಮ್ಯ ತಗೊಂಡ ಅಂದ್ರೆ ಅಲ್ಲಿ ಬಿತ್ತುವಂತ ಬೀಜ ಅಂತ ನೋಡ್ಬೇಕ್ರೆ ಅದು ಯಾವ್ದಕ್ಕೆ ಹೇಳ್ತಾರೆ ಅಂದ್ರೆ ದೇವರ ವಾಕ್ಯ ಅಲ್ಲ. ಆ ಬಿದ್ದಿರಂತ ನೆಲ ಅಂತಂದ್ಬಿಟ್ಟು ಮನುಷ್ಯರ ಹೃದಯ ಕೊಡುವಂತ ಒಂದು ಫಲಗಳು ಅಂತಂದ್ರೆ ಒಂದು ಪವಿತ್ರ ಆತ್ಮನ ಒಂದು ಫಲಗಳು, ಕ್ರಿಸ್ತನಲ್ಲಿ ಇರುವಂತ ಒಂದು ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ನ ಕೊಡಂತದ್ದು ಏನ್ ಮಾಡಿದ್ರು ಸೂಚನೆ ಆಗಿದೆ. ಅದೇ ತರ ಇಲ್ಲಿ ಈ ಸಾಮ್ಯದಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡ್ಬೇಕು ಅಂತಂದ್ರೆ ಅಲ್ಲಿ ಏನ್ರಿ ಈ ತೋಟಗಾರ ಯಾರು ಮೊದಲನೇದಾಗಿ ಅಲ್ವರ, ಯಜಮಾನ ಯಜಮಾನ ಯಾರು, ಆ ತೋಟ ಯಾರ್ದು, ಆ ತೋಟ ಅಂದ್ರೆ ದ್ರಾಕ್ಷಿ ತೋಟ ಅಂದ್ರೆ ಏನು, ಆಮೇಲೆ ಇದು ಗುತ್ತಿಗೆ ಕೊಟ್ಟಿರಲ್ಲ ಆ ಗುತ್ತಿಗೆ ತಗೊಂಡವರು ಯಾರು, ಅದು ಯಾಕೆ ಆ ಒಂದು ಫಲಗಳನ್ನ ತಕ್ಕ ಸಮಯದಲ್ಲಿ ಇವರು ಕೊಡಕ್ಕೆ ಮನ್ಸ್ ಮಾಡ್ಲಿಲ್ಲ, ಯಾಕೆ ಕಳ್ಸಂತ ಒಂದು ಸೇವಕನ ಸಾಯಿಸಿ ಹಾಕಿದ್ರು, ಆಮೇಲೆ ಆ ಕಳ್ಸ್ಕೊಟ್ಟಂತ ಮಗ ಯಾರು ಅಂತಂದ್ರ ಮೊದಲೆಲ್ಲ ನೋಡ್ಬೇಕು ನಮ್ಗೆ ಯೇಸು ಕ್ರಿಸ್ತು ನಮ್ಗೆ ಹೇಳ್ಬಿಡಿದಲ್ರ ಏನ್ರಿ ನಮ್ಮ ತಂದೆ ಏನ್ರಿ ಯಜಮಾನ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಇವೆಲ್ಲ ಏನಾಗಿದೆ ಅದ್ರಲ್ಲಿ ಕೊಂಬೆಗಳಾಗಿದ್ರ ತಂದೆ ಏನಾಗಿದ್ದಾನೆ ತೋಟಗಾರನಾಗಿದ್ದಾರೆ ಅಂತ ಹೇಳ್ತಾರೆ ಅವ್ರು. ಹಂಗಾರೆ ನೋಡ್ಬೇಕ್ರೆ ಇಲ್ಲಿ ತೋಟ ಅಂತಂತ ಹೇಳ್ಬೇಕ್ರೆ ಇದು ಯಾರ್ದು ಅಂತಂದ್ರೆ ನಮ್ಮ ಪರಲೋಕದ ತಂದೆಯ ದೇವರು ನೆಟ್ಟಿದಂತ ಒಂದು ತೋಟ ಅಲ್ವರ. ಅದಕ್ಕೆ ಒಂದು ವಚನ ಓದನ, ಯೆಶಾಯ 5ನೇ ಅಧ್ಯಾಯ ವಚನ 1-2. ಯೆಶಾಯ 5ನೇ ಅಧ್ಯಾಯ ವಚನ 1-2. ಯೆಶಾಯ 5ನೇ ಅಧ್ಯಾಯ ವಚನ 1-2 ಅಲ್ಲಿ ನಮ್ಗೆ ಒಂದು ತೋಟದ ಬಗ್ಗೆ ಹೇಳ್ತಾರೆ ನೋಡೋಣ ಅಂತೀನಿ. ಹಾ ನೋಡ್ರ, ನನ್ನ ಪ್ರಿಯನ ಒಂದು ಗೀತವನ್ನು ಹಾಡುವೇನು ಕೇಳಿರಿ. ತೋಟವನ್ನು ಕುರಿತು ಒಂದು ಹಾಡನ್ನು ಹಾಡ್ತೀರಿ, ನೀವೇನ್ ಮಾಡ್ರಿ ಕೇಳಿರಿ. ಸಾರ್ವತ್ತಾದ ಗುಡ್ಡದ ಮೇಲೆ ಹಾ ನನ್ನ ಪ್ರಿಯ ಏನಿತ್ತಂತೆ ದ್ರಾಕ್ಷಿಯ ತೋಟವಿತ್ತು. ನೋಡ್ರ ಸೇಮ್ ಒಳ್ಳೊಳ್ಳೆ ದ್ರಾಕ್ಷ ಒಂದು ಏನ್ ಬಳಿಗಳನ್ನ ನೆಟ್ಟಿ ಸಸಿಗಳನ್ನ ಹಾಕಿ ಅದ್ಗೆ ಬುರ್ಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಎದುರು ನೋಡ್ತಾ ಇರಲು ಅದೇನಪ್ಪ ಬಿಟ್ಟಿತ್ತು ಅಂತಂದ್ರೆ ಹೊಲಸು ಹಣ್ಣನ್ನು ಏನ್ ಮಾಡಿತ್ತಂತೆ ಅದು ಅದು ಬಿಟ್ಟಿತ್ತು ಅಂತಂತ ಹೇಳ್ತಾ ಇದ್ರ. ಸರಿ, ಇದು ಯಾರ ಬಗ್ಗೆ ಹೇಳ್ತಾರದು? ನೆಕ್ಸ್ಟ್ 3ನೇ ವಚನ ಓದಿಂತೀನಿ. ನೋಡ್ರ ಯಹೂದ್ಯರ ಜನರೇ ನನಗೂ ನನ್ನ ತೋಟಕ್ಕೆ ಏನ್ ಮಾಡಿ ನೀವು ನ್ಯಾಯ ವಿಚಾರಿಸಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ ಅಂತಾರೆ. ಅದ್ರಲ್ಲೇ 7ನೇ ವಚನ ಓದಿ. ಅಲ್ವರ, ಹಂಗ್ರೆ ದೇವರು ನೆಟ್ಟಿರಂತ ಒಂದು ತೋಟ ಯಾವ್ದಪ್ಪ ಅಂತಂದ್ರೆ ಇಸ್ರೇಲಿನ ಮನೆತನ. ಸರಿ, ಹಂಗಿರ್ಬೇಕಾದ್ರೆ ಇದು ಇಸ್ರೇಲಿನ ಮನೆತನ ಅಂದ್ರೆ ಈ ದ್ರಾಕ್ಷಿ ತೋಟ ಇಸ್ರೇಲಿನ ಮನೆತನ ಅದು ಅಂತಂದ್ರೆ ಇದರಲ್ಲಿ ನಾವು ಒಂದು ಕಂಡಿಡಿಬೇಕು. ಏನ್ ಕಂಡಿಡಿಬೇಕು ಅಂತಂದ್ರೆ ನೋಡಿ, ಆ ಫಲಗಳನ್ನ ಕೊಡಂತ ಸಮಯಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲ ಬರಲ್ಲ ಬಿಡ್ರಿ, ಏನ್ ಮಾಡಕ್ ಆಗಲ್ಲ.
ಸರಿ ಅದಕ್ಕೆ ಹೊರಡಬೇಕಾದ್ರೆ ಏನ್ರಿ ಈ ಒಂದು ಏನ್ರಿ ಇಸ್ರೇಲ್ ಜನಗಳು ಈ ತೋಟ ಆಯ್ತು ಅಂತಂದ್ರೆ ಇಲ್ಲಿ ನಾವು ಒಂದು ಪಾಯಿಂಟ್ ಯೋಚನೆ ಮಾಡಬೇಕು ಏನು ಯೋಚನೆ ಮಾಡಬೇಕು ಅಂದ್ರೆ ಮತ್ತೆ 21ನೇ ಅಧ್ಯಾಯದಲ್ಲಿ ಫಸ್ಟ್ ಸೇವಕರನ್ನ ಹೊಡೆದಾಕ್ಬಿಡ್ತಾರೆ ಎರಡನೇದು ಏನ್ ಮಾಡ್ತಾರೆ ಅಂದ್ರೆ ಆ ಮಗನ್ನ ನೋಡ್ಬಿಟ್ಟು ಒಂದು ಮಾತು ಹೇಳ್ತಾರೆ ಮತ್ತೆ 21ನೇ ಅಧ್ಯಾಯ ಮತ್ತೆ 21ನೇ ಅಧ್ಯಾಯ 38ನೇ ವಚನ ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು ಇವನೇ ಬಾಧ್ಯಸ್ಥನು ನೋಡ್ರ ಏನಪ್ಪ ಮಾತಾಡ್ಕೊಂಡ್ರು ಅಂತಂದ್ರೆ ಆ ಗುತ್ತಿಗೆದಾರರು ಮಗನನ್ನ ನೋಡಿ ಏನ್ ಕಂಡಿಟ್ಕೊಂಡ್ರು ಅಂದ್ರೆ ಇವರೇ ಯಾರೋ ಬಾಧ್ಯಸ್ಥರು ಅಂತ ಕಂಡಿಟ್ಕೊಂಡ್ರು ಸರಿ ಈ ಮಗನು ಯಾರು ಅಂತಂದ್ರೆ ತಂದೆ ತೋಟಗಾರ ಮಗನ ಯಾರೋ ಯೇಸು ಕ್ರಿಸ್ತನು ಅಲ್ಲರ ಹಂಗಿರ್ಬೇಕ್ರೆ ಈ ಒಂದು ಗುತ್ತಿಗೆದಾರರು ಇಸ್ರೇಲ್ ಜನಗಳಾದರೆ ಇಸ್ರೇಲ್ ಜನಗಳು ಈ ಮಗನ್ನ ನೋಡಿದ ತಕ್ಷಣ ಅವರು ಇವರೇ ವಾರಸದಾರರು ಅಂತ ಏನು ಮಾಡಬೇಕಾಯ್ತು ಕಂಡಿಡ್ಕೊಂಬೇಕಾಯ್ತು ಸರಿ ಹಂಗೆ ಕಂಡಿಡ್ಕೊಂಡ್ರ ಅಂತ ನಾವು ನೋಡ್ದ ಅಂತಂದ್ರೆ ಇಸ್ರೇಲ್ ಜನಗಳು ಯಾರು ಯೇಸು ಕ್ರಿಸ್ತನ ಮಸೀಹ ಅಂತ ಏನು ಮಾಡಲಿಲ್ಲ ಕಂಡಿಡ್ಕೊಳ್ಳಲಿಲ್ಲ ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತಿದೆ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ ಶಿಲುಬೆಗೆ ಸಾಯಿಸಿದ್ದು ಏನು ಅಂದ್ರೆ ದ್ವೇಷದಿಂದ ಹೊಟ್ಟೆ ಕಿಚ್ಚಿಂದ ಅವರು ಇವರೇ ಮಸೀಹ ಅಂತ ಏನು ಮಾಡಲಿಲ್ಲ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ ಗೊತ್ತಾಗಿದ್ರೆ ಮಹಿಮೆ ಹೇಳಂತ ಕರ್ತನ ಏನ್ ಮಾಡ್ತಾ ಇರ್ಲ ಅವರು ಸಾಯಿಸ್ತಾನೆ ಇರ್ಲ ಅಲ್ವರ ಅದಕ್ಕೆ ಒಂದು ವಚನ ಓದನ ಒಂದನೇ ಕೊರಿಂಥ 2ನೇ ಅಧ್ಯಾಯ 9ನೇ ವಚನ ಫಸ್ಟ್ ಕೊರಿಂಥಿಯನ್ಸ್ 2:9 ನೋಡಿ ಅರಿತಿದ್ರೆ ಮಹಿಮೆ ಉಳ್ಳಂತ ಕರ್ತನನ್ನು ಏನ್ ಮಾಡ್ತಾನಂತೆ ಶಿಲುಬೆಗೆ ಹಾಕ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಇಸ್ರೇಲ್ ಜನಗಳು ಅರಿದಿರಾ ತಿಳಿದಿರಾ ಏನ್ ಮಾಡಿದ್ರೆ ಈ ಮಿಸ್ಟೇಕ್ ನ ಮಾಡಿದ್ದಾರೆ ಅಂದ್ರೆ ಅದೇ ನೋಡ್ಬೇಕ್ರೆ ಪಿಲಾತ್ ಕೂಡ ಹೇಳ್ತಾರಲ್ಲ ಈ ಮನುಷ್ಯನಿಗೆ ನಾನು ಏನು ಎಂತಾರೆ ಏನು ನಾನು ಇತರಲ್ಲಿ ಫಾಲ್ಟ್ ಕಂಡಿಡಿದಿಲ್ಲ ಅಂತ ಹೇಳ್ಬೇಕ್ರೆ ಅವ್ರೊಂದು ಮಾತು ಹೇಳ್ತಾರೆ ಇವರು ದ್ವೇಷದಿಂದ ಏನ್ ಮಾಡ್ತಾ ಇದ್ರೆ ಆ ಮನುಷ್ಯನ ಶಿಲ್ಬೆಗೆ ಹಾಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕ್ಲೀನ್ ಆಗಿ ಏನಾಗೋಯ್ತು ಅವ್ರಿಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗೈತೆ ಪಿಲಾತ್ಗೆ ಅಲ್ವಾರ ಅದಕ್ಕೆ ನೋಡ್ಬೇಕಾದ್ರೆ ಪಿಲಾತ್ ಏನ್ ಮಾಡ್ತಾರೆ ಎಷ್ಟೋ ಯೇಸು ಕ್ರಿಸ್ತನ ಬಿಡುಗಡೆ ಮಾಡ್ಬೇಕು ಅಂತ ಏನ್ ಮಾಡ್ತಾರ ತುಂಬಾ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಹಂಗಿರ್ಬೇಕಾದ್ರೆ ಈ ಒಂದು ಸಾಮ್ಯದಲ್ಲಿ ನಾವು ಕರೆಕ್ಟ್ ಆಗಿ ಯೋಚನೆ ಮಾಡ್ದಂತಂದ್ರೆ ಏನ್ರಿ ಇದನ್ನ ಇವ್ರಿಗೆ ಅಪ್ಲೈ ಮಾಡಕ್ ಸಾಧ್ಯನಾ ಈ ಗುತ್ತಿಗೆದಾರರು ಇಸ್ರೇಲ್ ಜನಗಳು ಅಂತ ಅಪ್ಲೈ ಮಾಡಕ್ ಸಾಧ್ಯನಾ ಅಂತ ಅಂದ್ಬಿಟ್ಟು ನಾವೇನ್ ಮಾಡಬೇಕು ಒಂದು ಪ್ರಶ್ನೆ ಹಾಕ್ಬೇಕು ಅಲ್ರ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನೇ ಏನ್ರಿ ವಾರಿಸದಾರರು ಅಂತ ಯಾವ ಗ್ರೂಪಿನ ಜನಾಂಗ ಕಂಡಿಟ್ಕೊಂಡ್ರು ಅಂತ ನೋಡಿದ್ರೆ ಮೊದಲನೇದಾಗಿ ಯೇಸು ಕ್ರಿಸ್ತನ ಶಿಷ್ಯನ ಏನ್ ಮಾಡಿದ್ರು ಅವರೇ ವಾರಸದಾರ ಅಂತ ಏನ್ ಮಾಡಿದ್ರು ಕಂಡಿಟ್ಕೊಂಡ್ರು ಅಂದ್ರ ಸರಿ ಯೇಸು ಕ್ರಿಸ್ತನ ಶಿಷ್ಯಂದ್ರು ಯೇಸು ಕ್ರಿಸ್ತ ನೋಡಿದ ತಕ್ಷಣ ಇವರೇ ವಾರಸದಾರ ಅಂತ ಕಂಡಿಟ್ಕೊಂಡಿದ್ಮೇಲೆ ಅವ್ರನ್ನ ಸಾಯಿಸ್ಬೇಕು ಅಂತ ಏನೋ ಹೊಂಚಾಕಿದ್ರ ಏನ್ ಮಾಡಿಲ್ಲ ಸಾಯಿಸ್ಬೇಕು ಅಂತ ಏನ್ ಮಾಡಕ್ಕಲ್ಲ ಹೊಂಚಾಕ್ಲೇ ಇಲ್ಲ ಅಂದ್ರ ಯೇಸು ಕ್ರಿಸ್ತನ ಶಿಷ್ಯಂದ್ರು ಏನ್ರಿ ಅವ್ರನ್ನ ಹೆಂಗಾರ ಮಾಡಿ ಯೇಸು ಕ್ರಿಸ್ತನ ಸಾಯಿಸ್ಬೇಕು ಅಂತ ಪ್ಲಾನ್ ಯಾವತ್ತೇನ್ ಮಾಡಕ್ ಹೋಗಿಲ್ಲ ಅವರು ಮಾಡಕ್ಕೆ ಹೋಗಿಲ್ಲ ಅಲ್ವರ ಹಂಗಿರ್ಬೇಕಾದ್ರೆ ಈ ಗುತ್ತಿಗೆದಾರರು ಅಂತ ಹೇಳ್ಬೇಕಾರೆ ಎಲ್ಲ ಆಯ್ತಾ ಕೆಲ್ಸ ಆಯ್ತಾ ಎಲ್ಲ ಮೊಬೈಲ್ ಸೈಲೆಂಟ್ ಹಾಕಿದಿರಾ ಕೂತ್ಕೊಂಡ್ಬಿಡಿ ಸೈಲೆಂಟ್ ಆಗಿ ಎಲ್ಲೂ ಮೂವ್ ಆಗ್ಬಿಡಿ ಓಕೆನಾ ಸರಿ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ಗುತ್ತಿಗೆದಾರರು ಅಂತ ಹೇಳ್ಬೇಕಾರೆ ಇವ್ರು ಫಸ್ಟ್ ಆ ಮಗನ್ನ ನೋಡ್ಬಿಟ್ಟು ಇವರೇ ವಾರಸದಾರ ಅಂತ ಏನಾಗಿರ್ಬೇಕು ಕಂಡಿಡಿರ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರೋಕೆ ಯಾರಪ್ಪ ಕಂಡಿಡ್ಕೊಂಡ್ರು ಅಂತಂದ್ರೆ ಒಬ್ರು ಯೇಸು ಕ್ರಿಸ್ತನ ಶಿಷ್ಯನ್ರು ಸರಿ ಯೇಸು ಕ್ರಿಸ್ತನ ಶಿಷ್ಯನ್ರನ್ನ ಅವ್ರು ಕಂಡಿಡ್ಕೊಂಡ್ರು ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತನ್ಗೆ ಸಾಯಿಸ್ಬೇಕು ಅಂತ ಏನಾರು ಹೊಂಚಾಕಿದ್ರ ಅಂದ್ರೆ ಅದು ಕೂಡ ಏನ್ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಲ್ವರ ಸರಿ ಇಸ್ರೇಲ್ ಜನಗಳಿಗೆ ನಾವು ಕಂಪೇರ್ ಮಾಡಿ ಮಾತಾಡಕ್ ಆಗ್ತದ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ಕಂಪೇರ್ ಮಾಡಿ ಮಾತಾಡ್ದ ಅಂತಂದ್ರೆ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ ಮಸೀಹ ಅಂತ ಏನ್ ಮಾಡಿರ್ಬೇಕು ಕಂಡಿಡ್ಕೊಳ್ಬೇಕು ಅದು ಕೂಡ ಏನಾಗಿಲ್ಲ ಆಗಿಲ್ಲ ಯೇಸು ಕ್ರಿಸ್ತ ಮಸೀಹ ಅಂತ ಅಂದ್ಬಿಟ್ಟು ಕಂಡಿಡ್ಕೊಂಡಿದ್ದೆ ಮೊದಲು ಯಾರು ಅಂತಂದ್ರೆ ಯೋಹಾನ ಯಾರು ಸ್ನಾನಿಕನಾದ ಯೋಹಾನ ನೋಡಿ ಯೋಹಾನ 1ನೇ ಅಧ್ಯಾಯದಲ್ಲಿ ಯೋಹಾನ 1ನೇ ಅಧ್ಯಾಯದಲ್ಲಿ 31ನೇ ವಚನ ಓದ್ಕೊಂಡು ನಿಂತೀನಿ ಯೋಹಾನ 1ನೇ ಅಧ್ಯಾಯ 31ನೇ ವಚನ ನೋಡಿ 31ನೇ ವಚನ ಏನ್ ಹೇಳ್ತಾರೆ ನನಗೂ ಆತನ ಗುರುತು ಇರಲಿಲ್ಲ ಅಲ್ರ ನನಗೂ ಆತನ ಬಗ್ಗೆ ಏನಾಗಿಲ್ಲ ಇವರೇ ಮಸಿ ಅಂತ
ಗೊತ್ತಿರಲ್ಲ ಹಂಗಿರ್ಬೇಕ ಯೋಹಾನನಿಗೆ ಗೊತ್ತಿಲ್ಲದಿರಂತ ವಿಚಾರ ಏನ್ರಿ ಅವ್ರು ದೀಕ್ಷಾ ಸ್ಥಾನ ಕೊಟ್ಟಿದ ಮೇಲೇನೆ ಏನಾಗಿದ್ದ ಅವ್ರು ಗೊತ್ತಾಗಿದೆ ಇವರೇ ಏನ್ರಿ ಆ ದೇವರ ಮಗನು ಅಂತ ಅದು ಬಿಟ್ಟರೆ ನೆಕ್ಸ್ಟ್ ಯಾರು ಹೇಳಿದ್ರು ಪೀಟರ್ ಏನ್ ಮಾಡ್ತಾರೆ ಕೇಳ್ತಾರೆ ಅದರ ಏನಪ್ಪ ನೀವು ಯಾರು ಅಂತ ನಂಬ್ತೀರ ಅಂತ ಪೀಟರ್ ಹೇಳ್ತಾರೆ ನೀವೇ ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಹೇಳ್ತಾರೆ ಅವ್ರು ಹಂಗಿರ್ಬೇಕ ಶಿಷ್ಯನಾಗ್ಲಿ ಯೋಹಾನ ಆಗ್ಲಿ ಯೇಸು ಕ್ರಿಸ್ತನ ಸಾಯಿಸಬೇಕು ಅಂತ ಯಾವತ್ತೇ ಮಾಡಕ್ಕೆ ಹೋಗಿಲ್ಲ ಪ್ಲಾನ್ ಮಾಡ್ತಾರೆ ಹಂಗಿರ್ಬೇಕರೆ ಒಂದು ಗ್ರೂಪಿನ ಜನ ಒಂದು ಗ್ರೂಪ್ ಇತ್ತು ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನೇ ಏನ್ರಿ ದೇವರ ಮಗ ಅಂತ ಕಂಡಿಡ್ಕೊಂಡ್ರು ಅವರನ್ನ ಸಾಯಿಸಬೇಕು ಅಂತ ಅಂದ್ಬಿಟ್ಟು ತುಂಬಾ ಏನ್ ಮಾಡಿದ್ರು ಪ್ಲಾನ್ ಮಾಡಿದ್ರು ಯಾರದು ಯಾರ ರಾಜ ಹೆರೋದ ರಾಜ ಓಕೆನಾ ಆಮೇಲೆ ಹೆರೋದ ರಾಜ ಕಂಡಿಡ್ಕೊಂಡ ಆಮೇಲೆ ಇನ್ಯಾರು ಇಲ್ಲಿ ತೋಟಗಾರ ಅಂತ ನೋಡ್ತೀರಿ ಅದರ ಆಮೇಲೆ ಗುತ್ತಿಗೆದಾರರು ಒಬ್ಬರು ಇಲ್ವಂತೆ ಮಲ್ಟಿಪಲ್ ಜನ ಇದ್ರು ಅದರ ಅಂದ್ರೆ ಯಾರು ಇವರು ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಮೊದಲೇ ಬರೋಕೆಲೆ ಒಂದು ಗ್ರೂಪ್ ಯೇಸು ಕ್ರಿಸ್ತನೇ ದೇವರ ಕುಮಾರ ನೀನು ನೀನು ಏಕೈಕ ಏನು ಜೀವ ಸ್ವರೂಪನಾಗಿರಂತ ದೇವರ ಮಗನು ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಕಂಡುಹಿಡ್ಕೊಂಡ್ರು ಅವಾಗ ಏನ್ ಮಾಡ್ತಾ ಇದ್ನ ಹೇಳ್ತಾ ಇದ್ರು ಯಾರು ಒಂದು ಕ್ಲೂ ಕೊಡ್ಲಾ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ಏನ್ ಮಾಡಿದ್ರು ಅನೇಕ ಜನಗಳಲ್ಲಿ ಏನ್ ತುಂಬಿತ್ತು ಅಶುದ್ಧ ಆತ್ಮಗಳು ತುಂಬಿ ದೆವ್ವಗಳೇನಾಗಿತ್ತು ತುಂಬಿತ್ತು ಆ ಯೇಸು ಕ್ರಿಸ್ತ ದೆವ್ವಗಳೆಲ್ಲ ಓಡಿಸ್ತಾ ಇರ್ಬೇಕಾದ್ರೆ ಆ ದೆವ್ವಗಳೆಲ್ಲ ಏನ್ ಉತ್ತರ ಕೊಡ್ತಾವ ಅಲ್ವರ ದೇವರ ಕುಮಾರನೇ ನಮಗೂ ನಿಮಗೂ ಏನು ಅಂತಲ್ವರ ಅದಕ್ಕೆ ಓದಿ ವಚನ ಅಂತೀನಿ ಮತ್ತೆ ಎಂಟನೇ ಅಧ್ಯಾಯ 29ನೇ ವಚನ ಮ್ಯಾಥ್ಯೂ 8:29 ಅವರು ದೇವರ ಮಗನೇ ನಮ್ಮ ಕಡೆವೇ ನಿನಗೇಕೆ ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದಿಯಾ ಎಂದು ಕೂಗಿದರು ನೋಡ್ರ ದೇವರ ಮಗನೇ ಅದರ ಹೇಳ್ತಾರೆ ದೇವರ ಮಗನೇ ನಮ್ಮ ಗೊಡವೆ ನಿಮಗೇಕೆ ಅದರ ನಮಗೂ ನಿಮಗೂ ಏನು ಅಂದ್ರ ನಮ್ಮನ್ನು ಕಾಲ ಬರೋದಕ್ಕಿಂತ ಮುಂಚೆ ಏನ್ ಮಾಡಿದ್ಯಾ ಹಿಂಸೆ ಕೊಡಕ್ಕೆ ಬಂದಿದ್ಯಾ ಹಂಗಾರೆ ಯೇಸು ಕ್ರಿಸ್ತು ಏನ್ರಿ ಈ ಒಂದು ಫಲಗಳನ್ನ ತೋಣಕ್ಕೆ ಬರಂದ ಸಂದರ್ಭದಲ್ಲಿ ಈ ಗುತ್ತಿಗೆದಾರರು ಕೊಟ್ಟಂತ ಉತ್ತರ ಏನಂತೆ ನಮಗೂ ನಿಮಗೂ ಏನು ಯಾಕೆ ನಮ್ನ ಟೈಮ್ ಬರೋಕ್ಕಿಂತ ಮುಂಚೆ ಏನ್ ಮಾಡಿದ್ಯಾ ಹಿಂಸೆ ಕೊಡಕ್ಕೆ ಬಂದಿದ್ಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಇನ್ನೊಂದ್ ಕಡೆ ನೋಡಿರ್ತೀನಿ ನೋಡಿ ಮಾರ್ಕ್ 1:24 ನಮ್ಮ ಗೊಡವೆ ನಿಮಗೇಕೆ ನಜರೇತಿನ ಯೇಸುವೆ ನೋಡ್ರ ನಮ್ಮನ್ನು ನಾಶ ಮಾಡೋದಕ್ಕೆ ಬಂದೆಯಾ ಅಲ್ವರ ಆ ಗುತ್ತಿಗೆದಾರ ಏನ್ ಮಾಡತ್ತೆ ಮಾ ಮಗನ್ನ ನೋಡಿದ ತಕ್ಷಣ ಕ್ಲೀನ್ ಆಗಿ ಕಂಡಿಡ್ಕೊಂಡ್ಬಿಟ್ರು ಓ ಇವ್ರು ಯಾರಂತೆ ಇವ್ರು ವಾರಸದಾರ ಅದರ ರೈತರ ಇವರೆಲ್ಲ ಬಿದ್ದೋಗಿರೋ ದೂತ್ರಗಳು ಅಲ್ವರ ಮೊದಲೇ ಲೋಕದಲ್ಲಿ ಏನ್ರಿ ಇವರೆಲ್ಲ ಏನಾಗಿದ್ರಂತೆ ಅಶುದ್ಧ ಆತ್ಮಗಳನ್ನ ಯಾರಂತಂದ್ರೆ ಯಾವ್ದೋ ಸತ್ತೋಗಿರೋ ಮನುಷ್ಯನ ಆತ್ಮಗಳು ಅಲ್ಲ ಇವೆಲ್ಲ ಏನ್ರಿ ಮೊದಲೇ ಲೋಕದಲ್ಲಿ ಆ ಬಿದ್ದೋಗಿರೋ ದೂತ್ರಗಳು ಏನ್ರಿ ಅಲ್ಲಿ ಬಂದು ಆ ಲೋಕದಲ್ಲಿ ಏನ್ರಿ ವ್ಯಭಿಚಾರ ಮಾಡ್ದವಾಗ ಏನ್ರಿ ದೇವರು ಆಕಾಶ ಮಂಡಲದಲ್ಲಿ ಬಂಧಿಸಿದಂತ ಒಂದು ಫಾಲನ್ ಏಂಜಲ್ಸ್ ಈ ಫಾಲನ್ ಏಂಜಲ್ಸ್ ಆ ಕಾಲದಲ್ಲಿ ಏನ್ ಮಾಡಿದ್ರು ಒಂದು ಸ್ವಂತ ಒಂದು ಮಾಂಸ ಶರೀರನ ಧರಿಸ್ಕೊಂಡು ಅದ್ರಲ್ಲಿ ಏನ್ ಮಾಡ್ತಾರೆ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು ಇವಾಗ ಶರೀರ ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ಯಾರ ಒಂದು ಮನಸ್ಸು ವೀಕ್ ಆಗಿದ್ಯೋ ಅವ್ರ ಮುಖಾಂತರ ಒಂದು ದುಷ್ಟ ಕೆಲಸಗಳು ಮಾಡಕ್ ಏನ್ ಮಾಡ್ತಾನೆ ಅವನು ಪ್ರಯತ್ನ ಮಾಡ್ತಾನೆ ಅದ್ ನೋಡ್ಬೇಕ್ರೆ ಈ ಒಂದು ಮೊದಲನೇ ಬರುವಿಕೆಯಲ್ಲಿ ಕೂಡ ಆತರ ಯಾರೆಲ್ಲ ವೀಕ್ ಆಗಿದ್ರೋ ಅವರೆಲ್ಲ ಪೊಸೆಸ್ ಆಗ್ಬಿಟ್ಟು ಈ ಫಾಲನ್ ಏಂಜಲ್ಸ್ ಅವ್ರ ಮುಖಾಂತರ ಮಾತಾಡಕ್ಕೆ ಶುರು ಮಾಡ್ತಾರೆ ವ್ಯವಸ್ಥೆ ಮಾಡಿ ಯಾವ್ದೇ ಸತ್ತೋಗಿರೋ ಮನುಷ್ಯನ ಆತ್ಮ ಅಲ್ಲ ಯಾಕೆಂದ್ರೆ ಬದುಕಿರೋ ಮನುಷ್ಯಗಳಿಗೆ ಯೇಸು ಕ್ರಿಸ್ತ ಮಸಿಹ ಅಂತ ಗೊತ್ತಿರುವಂತ ಅಂದ್ರೆ ಯಾವ್ದೋ ಕಾಲದಲ್ಲಿ ಯಾವ್ದೋ ಸತ್ತೋಗಿರೋ ಆತ್ಮಕ್ಕೆ ಓ ಇವರೇ ಯೇಸು ಕ್ರಿಸ್ತ ಹೆಂಗ್ ಗೊತ್ತಾಗ ಸಾಧ್ಯ ಅಂದ್ರೆ ಹಂಗೇನೆ ಇದ್ದಿದ್ರೆ ಯೇಸು ಕ್ರಿಸ್ತ ಏನ್ ಮಾಡಿರೋರ ಈ ಆತ್ಮಕ್ಕೆ ವಿಮೋಚನೆ ಕೊಟ್ಟು ಏನ್ ಮಾಡಿರೋರ ರಕ್ಷಣೆ ಕೊಟ್ಬಿಡಿರೋ ಆದ್ರೆ ಎಲ್ಲರೂ ಹಂಗ ಕೇಳ್ತಾ ಈ ಸತ್ತೋಗಿರೋ ಆತ್ಮ ಹಂಗ ಕೇಳ್ತಾ ನಮ್ಗೆ ವಿಮೋಚನೆ ಕೊಡು ನಾನು ಅಳ್ತಾ ಇದ್ದೀನಿ ಅಲ್ಲಿ ತಿರ್ಗಾಡ್ತಾ ಇದ್ದೀನಿ ಒದ್ದಾಡ್ತೇನೆ ಅಂತ ಏನೋ ಕೇಳಕ್ ಹೋಗಿಲ್ಲ ಅದ್ ಬರ್ಲಾಗ ಏನ್ ಕೇಳ್ತಾರೆ ನಮ್ಗೂ ನಿಮ್ಗೂ ಏನು ಅಂತ ಹಂಗಾರೆ ಇವ್ರು ಕ್ಲೀನ್ ಆಗಿ ಐಡೆಂಟಿಫೈ ಮಾಡ್ಬಿಟ್ರು ಇವ್ರು ಯಾರು ಇವರೇ ಮಸೀಹ ಇವ್ರ ದೇವ್ರ ಮಗ ಅಂತ ಹೆಂಗ್ ಕಂಡಿಡ್ಕೊಂಡ್ರು ಯೇಸು ಕ್ರಿಸ್ತನಿಗೂ ಈ ಫಾಲನ್ ಏಂಜಲ್ಸ್ಗೆ ಏನ್ ಸಂಬಂಧ ಹೇಳ್ರಿ ಹೆಂಗ್ ಕಂಡಿಡ್ಕೊಂಡ್ರು ಯೇಸು ಕ್ರಿಸ್ತನಿಗೆ ಮತ್ತೆ ಇವರು ಒಂದ್ ಕಾಲದಲ್ಲಿ ಏನ್ ಜೊತೆಗೇನ ಇದ್ರ ಹೌದ್ರಿ ಇದ್ರು ಇದ್ರು ಯಾವಾಗಿದ್ರು ಭೂಮಿಗೆ ಅಸ್ಥಿವರ ಹಾಕುವಾಗ ಭೂಮಿಗೆ ಅಸ್ಥಿವರ ಹಾಕ್ಬೇಕಾರೆ ಅಲ್ವರ ಏನ್ರೆ ಮುಂಜಾನೆ ನಕ್ಷತ್ರಗಳು ಮತ್ತೆ ಎಲ್ಲಾ ದೂತ್ರಗಳು ಏನ್ ಮಾಡಂತೆ ಹರ್ಷಧ್ವನಿಯಿಂದ ಹಾಡಿದ್ರು ಅಂತ ಯೋಬ 38ನೇ ನಮ್ಗೆ ಬರ್ತಾರೆ ಅಲ್ವರ ನೋಡ್ಬೇಕ್ರೆ ಒಂದು ಮುಂಜಾನೆ ನಕ್ಷತ್ರ ನಮ್ಮ ಯೇಸು ಕ್ರಿಸ್ತು ಇನ್ನೊಂದು ಮುಂಜಾನೆ ನಕ್ಷತ್ರ ಏನಂತೆ ಲೂಸಿಫರ್ ಇಬ್ರು ಜೊತೆಗಿದ್ದಿ ಹರ್ಷಧ್ವನಿಯಿಂದ ಸಂತೋಷವಾಗಿ ಭೂಮಿಗೆ ಏನ್ ಮಾಡೋರೆ
ಅಸ್ತಿಭಾರ ಹಾಕ ಅಂದ್ರೆ ಇವರಿಗೆಲ್ಲಾ ಚೆನ್ನಾಗಿ ಗೊತ್ತು ಯೇಸು ಕೃಷ್ಣನೇ ದೇವರ ಮಗನು ಅಂತ ಅದರ ಅಂದ್ರೆ ಅದೇ ತರ ಯೇಸು ಕೃಷ್ಣ ಇವರ ಬಗ್ಗೆ ಗೊತ್ತಿತ್ತ ಇವರು ಯೇಸು ಕೃಷ್ಣನೇ ಇವರನ್ನೆಲ್ಲ ಏನ್ ಮಾಡಿರೋದು ಸೃಷ್ಟಿ ಮಾಡಿರೋದು ಅಂದ್ರೆ ಇವರಿಗೆ ಸ್ಪಷ್ಟವಾಗಿ ಏನಾಗಿದೆ ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗಿದೆ ಯಾರು ಇವರು ಅಂತ ಅದಕ್ಕೆ ನೋಡ್ಬೇಕ್ರೆ ಈ ಬಿದ್ದೋಗಿರೋ ದೂತ್ರಗಳು ಯೇಸು ಕೃಷ್ಣ ನೋಡಿ ಮಾತಾಡ್ತಾನೆ ಇರಲ್ಲ ಅಲ್ವಾ ಸೈಲೆಂಟ್ ಆಗಿ ಏನ್ ಮಾಡ್ರಂತೆ ಬಿಟ್ಟು ಬಾನಿ ರೆಕ್ಷನ್ ಇಮ್ಮಿಡಿಯೇಟ್ ಮಾಡ್ ಬಿಟ್ಟು ಹೋಗ್ಬಿಡೋರು ಅದರ ಅದಕ್ಕೆ ನೋಡ್ಬೇಕ್ರೆ ಇವತ್ತು ಆಕಾಶ ಮಂಡಲದಲ್ಲಿ ಎಂತ ದೊರೆತನ ನಡೆಸಂತ ದುರಾತ್ಮಗಳು ಯಾರು ಅಂದ್ರೆ ಇವರೇ ನೋಡಿ ಎಫೆಸಿಯನ್ಸ್ 2:2 ಓದಿ ಎಫೆಸರಿಗೆ ಬರೆದಂತ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ವಚನ ನೋಡ್ರ ವಾಯುಮಂಡಲದಲ್ಲಿ ಅಧಿಕಾರ ನಡೆಸಂತ ಅಧಿಪತಿಗೆ ಅಂದರೆ ನಂಬಲಲ್ಲದವರನ್ನು ನೋಡ್ರ ಎಂತರ ಅವಿದ್ಯತೆಗೆ ಪ್ರೇರಣೆ ಮಾಡಂತ ದುರಾತ್ಮ ಅಲ್ವರ ಅಂದ್ರೆ ಆಕಾಶ ಮಂಡಲದಿಂದ ಏನಕ್ಕೆ ಪ್ರೇರಣೆ ಮಾಡ್ತಂದ್ರೆ ಒಳ್ಳೆ ಕೆಲಸಕ್ಕಲ್ಲ ಕೆಟ್ಟ ಕೆಲಸಕ್ಕೆ ಏನ್ ಮಾಡ್ತಾನೆ ಪ್ರೇರಣೆ ಮಾಡಂತ ದುರಾತ್ಮಕ ಒಂದ್ ಕಾಲ ಏನಾಗಿರುತ್ತೆ ಎಲ್ಲ ಲೋಕ ಎಲ್ಲ ಏನಾಗಿರುತ್ತೆ ಒಳಗಾಗಿರುತ್ತೆ ಸರಿ ಅಂದ್ರೆ ಈ ಸಾಮ್ಯ ಇದು ಇಸ್ರೇಲ್ಗೂ ಅಪ್ಲಿಕೇಬಲ್ ಆಗಲ್ಲ ಸಭೆಗೂ ಅಪ್ಲಿಕೇಬಲ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಅಂದ್ರೆ ಯಾರಿಗೆ ಅಪ್ಲಿಕೇಬಲ್ ಆಗಬೇಕು ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಹೇಳಿರುವಂತಹ ಸಾಮ್ಯಗಳು ಮೊದಲನೇ ಹೇಳಿರೋದು ಫಸ್ಟ್ ಸಭೆಗೆ ನಮ್ಗೆ ಎಂತ ನಮ್ಗೆ ಒಂದು ಪಾಠ ಸರ ಅದಿಲ್ಲ ಅಂದ್ರೆ ನೆಕ್ಸ್ಟ್ ಯಾರಿಗೆ ಹೇಳಿದರೆ ಇಸ್ರೇಲ್ಗೆ ಏನ್ ಮಾಡಿದರೆ ಹೇಳಿದ್ರೆ ಐಶ್ವರ್ಯವಂತನು ದರಿದ್ರ ಲಾಜರಸ್ ಅಂತ ಹೇಳ್ಬೇಕ್ರೆ ಅದು ಯಾರಿಗೆ ಹೇಳ್ತಾರೆ ಅನ್ಯ ಜನಾಂಗದವರು ಮತ್ತೆ ಇಸ್ರೇಲ್ ಜನಾಂಗದವರು ಇಬ್ರಿಗೂ ಇರೋಂತ ಒಂದು ಏನ್ರಿ ಒಂದು ಕಂಪ್ಯಾರಿಸನ್ ಏನ್ ಮಾಡ್ತಾರದಲ್ಲಿ ಅಲ್ಲಿ ಹೇಳ್ತಾ ಇರೋದು ಯೇಸು ಕ್ರಿಸ್ತು ತನ್ನ ಸಾಮ್ಯದಲ್ಲಿ ಸಭೆಗೂ ಹೇಳಿಲ್ಲ ಇಸ್ರೇಲ್ಗೂ ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಯಾರಿಗೆ ಹೇಳ್ತದ ಅಂದ್ರೆ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾ ಇದ್ದವ್ರ ಅವ್ರು ಹೇಳ್ತಾ ಇದ್ರ ಯೇಸು ಕ್ರಿಸ್ತು ಒಂದು ಸಾಮ್ಯ ಹೇಳ್ತಾರಲ್ಲ ಒಬ್ಬ ಮನುಷ್ಯನ ಹತ್ರ 100 ಕುರಿ ಇತ್ತಂತೆ ಅದರ 100 ಕುರಿಯಲ್ಲಿ ಒಂದು ಕುರಿ ಕಳೆದೋಗಿದ ತಕ್ಷಣ ಆ ಮನುಷ್ಯ ಏನ್ ಮಾಡ್ದಂತೆ ಕುರುಬ 99 ಕುರಿನ ಬಿಟ್ಟುಬಿಟ್ಟು ಒಂದು ಕುರಿನ ಅಂತ ಕಾಣೆ ಆಗಿರಂತ ಒಂದು ಕುರಿ ನೋಡ್ಕಕ್ಕೆ ಯಾರದು ಒಂದು ಕಾಣೆ ಆಗಿರಂತ ಕುರಿ ಕಾಣೆ ಆಗಿರಂತ ಒಂದು ಕುರಿ ಯಾರು ಸಾಮಾನ್ಯ ಲೋಕದಲ್ಲಿ ಪಾಸ್ಟ್ಗಳೆಲ್ಲ ಒಬ್ಬ ಯಾರೋ ಒಬ್ರು ಸತ್ಯಾನ ಬಿಟ್ಟೋಗಿರಂತ ದೇವ್ರ ಮಕ್ಕಳು ಅನ್ಯ ದೇವ್ರನ್ನ ಆರಾಧನೆ ಮಾಡಂತವ್ರು ಅದರ ಯೇಸುಕ್ರಿಸ್ತ ಭೂಲೋಕಕ್ಕೆ ಬಂದಿದ್ದೆ ಯಾರ್ದ ಅಂತಂದ್ರೆ ಆ ಒಬ್ರನ್ನೇ ಹುಡ್ಕಕ್ಕೆ ಏನ್ ಮಾಡ್ರಿ ಪಾಪಿನ ಬಂದವ್ರೆ ಅಂತ ಅಂದ್ರೆ 99 ಜನ ನೆಟ್ಟಿಗಿರ್ಬೇಕು ಅಲ್ವರ ಹಂಗಾದ್ರೆ ಲೋಕದಲ್ಲಿ ಇವಾಗ ತಗೊಂಡ ಅಂದ್ರೆ 99 ಜನ ದೇವ್ರ ಕಡೆ ತಿರ್ಗವ್ರ ಒಂದೇ 1% ಜನ ದೇವ್ರನ್ನ ಬಿಟ್ಟೋಗಿದಾರ ಇಲ್ಲ ಲೋಕದಲ್ಲಿ ನೋಡಿದ್ರೆ 1% ದೇವ್ರ ಜನದಲ್ಲಿ ಇದಾರೆ 99% ಎಲ್ಲಿಲ್ಲ ದೇವ್ರಲ್ಲಿ ಇಲ್ಲ ಅಂದ್ರ ಅದಕ್ಕೆ ಎಲ್ಲ ಹೊರಗಡೆ ಇರೋರು ಅಲ್ವರ ದಯವಿಟ್ಟು ಎಲ್ಲ ಮೀಟ್ ಮಾಡ್ಕೊಳ್ಳಿ ಆನ್ಲೈನ್ ಅಲ್ಲಿ ಇರೋರು ವೆಂಕಟೇಶ್ ಬ್ರದರ್ ಯಾರು ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ ಓಕೆ ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅಲ್ಲಿ ನೋಡ್ಬೇಕ್ರೆ ಇದು ಯಾವ್ದು 100 ಕುರಿಗಳು ಅಂತಂದ್ರೆ 100 ಅಂದ್ರೆ 100% ಅಲ್ವರ ದೇವರ ಸೃಷ್ಟಿಯಲ್ಲಿ ಏನಂತೆ ಎಲ್ಲ 100% ಹೆಂಗಿತ್ತು ಫಸ್ಟ್ ಚೆನ್ನಾಗಿತ್ತು ಅಲ್ವರ ದೇವ್ರ ಎಲ್ಲ ಸೃಷ್ಟಿಲಿ ಅಲ್ವರ ದೂತ್ರಗಳಾಗ್ಲಿ ತೊಳ್ರಿ ಅಲ್ವರ ಏನ್ರಿ ಭೂಲೋಕದಲ್ಲಿ ಮನುಷ್ಯನ ತೊಳ್ರಿ 100% ಹೆಂಗಿತ್ತು ಚೆನ್ನಾಗಿತ್ತು ಅದ್ರಲ್ಲಿ 1% ಏನಾಯ್ತು ಕೆಟ್ಟೋಗ್ಬಿಡ್ತು ಯಾವಾಗ ಎಲ್ಲಿ ಇಡೀ ತೋಟದಲ್ಲಿ ಆದಾಮ್ ಯಾವಾಗ ಪಾಪ ಮಾಡುದ್ನ ಅವಾಗ ದೇವ್ರ ಎಲ್ಲಾ ಸೃಷ್ಟಿ ಕರೆಕ್ಟ್ ಆಗಿದೆ ಒಬ್ಬೇ ಒಬ್ರು ಏನಾದ್ರು ಇವಾಗ ಪಾಪ ಮಾಡಿದ್ರು ಅಲ್ವರ ಅಂದ್ರೆ ಒಂದು ಏನಾಯ್ತು ಇಲ್ಲಿ ಇಲ್ಲಿ ಕೆಟ್ಟೋಯ್ತು ನೋಡ್ತೀನಿ ಆದಾಮು ದೇವ್ರನ್ನ ಬಿಟ್ಟೇನಾದ ದೂರ ಹೋಗ್ಬಿಟ್ಟ ಅದರ ಅದಕ್ಕೆ ಆ ಕುರುಬ ಏನ್ ಮಾಡಿದ್ರು ಏನ ಬಿಟ್ರ 99 ಬಿಟ್ಟಿ ಅನೇನೋ ದೇವ್ರ ಮಿಕ್ಕಿದೆಲ್ಲಾ ಸೃಷ್ಟಿಗಳು ಕರೆಕ್ಟ್ ಆಗಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಈ ಕಾಣೆ ಆಗಿರಂತ ಒಂದೇ ಒಂದ್ ಕುರಿ ಏನ್ ಮಾಡಿದ್ರು ಹುಡುಕಿಕೆ ಬಂದ್ರು ಅಲ್ವರ ಯೇಸುಕ್ಕೆ ಹೇಳ್ತಾರಲ್ಲ ನಾನೇ ನಿಜವಾದ ಒಂದು ಕುರುಬ ಅದರ ಎಂತದೆ ನಾನು ನಿಮ್ನೆಲ್ಲ ಏನ್ ಮಾಡ್ತೇವೆ ಹಿಂಡಿಗೆ ಸೇರಿಸ್ತೀನಿ ಅದೇ ಬರ್ದೇ ಇರಂತ ಇನ್ನೊಂದು ಹಿಂಡಿ ಏನಾಗಿದೆ ಇದೆ ಅದ ಅನಂತರ ಬರ್ತಾರೆ ಅಂತ ಯೇಸುಕ್ಕೆ ಏನ್ ಮಾಡ್ತಾರೆ ಹೇಳ್ತಾರ ಇಲ್ವ ಹಂಗಿರ್ಬೇಕ್ರೆ ಈ ಒಂದು ಸಾಮ್ಯದಲ್ಲಿ ಯೇಸುಕ್ಕೆ ಏನಪ್ಪ ನೋಡ್ಸ್ಕೊಟ್ರು ಅಂದ್ರೆ ಏನ್ರಿ ಒಂದು ಇಸ್ರೇಲ್ಗೆ ಹೇಳ್ತಾರೆ ಇಲ್ಲ ಸಭೆಗೆ ಹೇಳ್ತಾರೆ ಇಡೀ ಇಲ್ಲ ಅಂದ್ರೆ ಮಿಕ್ಕಿದ ಎಲ್ಲ ಲೋಕ ಜನಗಳಿಗೆ ಏನ್ ಮಾಡ್ತಾರೆ ಹೇಳ್ತಾರೆ ಹಂಗಿರ್ಬೇಕ್ರೆ ಈ ಒಂದು ಸಾಮ್ಯದಲ್ಲಿ ಕೂಡ ಈ ದ್ರಾಕ್ಷ ತೋಟ ಅಂತ ಹೇಳ್ತಾ ಇರ್ಬೇಕ್ರೆ ಇದು ಯಾರ ಬಗ್ಗೆ ಹೇಳ್ತಾ ಇರೋದು ಅಂದ್ರೆ ಇಡೀ ಲೋಕದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಒಂದು ಕಂಪ್ಯಾರಿಸನ್ ಏನ್ ಮಾಡ್ತಾರೆ ಅದು ಕೊಡ್ತಿದ್ರು ಯಾಕಂದ್ರೆ ಈ ಗುತ್ತಿಗೆ ಮೊದಲು ಯಾರು ಕೊಟ್ಟಿದ್ರು ಅಂತ ನೋಡ್ತೀನಿ ಅಂತಂದ್ರೆ ಏನೋ ಈ ದ್ರಾಕ್ಷ ತೋಟನ ಯಾರು ಕೊಟ್ಟಿದ್ರು ಗುತ್ತಿಗೆಗೆ ಇವ್ರಿಗೆ ಏನ್ ಮಾಡಿದ್ರು ಕೊಟ್ಟಿದ್ರು ಅಂದ್ರೆ ಯಾವಾಗ ಕೊಟ್ಟಿದ್ರು ನಮ್ಗೆ ಚೆನ್ನಾಗಿ ಗೊತ್ತು ಎಲ್ಲಿ ಕೊಟ್ಟಿದ್ರು ದೇವದೂತರಿಗೆ ಇಡೀ ಭೂಲೋಕದ ಮೇಲೆ ಏನ್ರಿ ಆಳ್ವಿಕೆ ಮಾಡಕ್ಕೆ ದೇವ್ರ ಅವಕಾಶ ಕೊಟ್ಟಿದ್ರ ಎಲ್ಲಿ ಕೊಟ್ಟಿದ್ರು ಯಾವಾಗ ಕೊಟ್ಟಿದ್ರು ಈದೇನ್ ತೋಟದಲ್ಲಿ ಆದಾಮ್ ಬಿಟ್ಟಾಗಿ ಆದಾಮ್ ಯಾವಾಗ ಪಾಪ ಮಾಡಿದ್ನೋ
ಲೂಸಿಫರ್ ಯಾವಾಗ ದ್ರೋಹಿ ಆದ್ನೋ ನೆಕ್ಸ್ಟ್ ಅವಕಾಶ ದೇವರು ಯಾರು ಕೊಟ್ರು ದೇವದೂತರು ಕೊಟ್ರು ಅಂದ್ರೆ ಹೀಬ್ರೂಸ್ 2:5 ಓದಿ ಹೀಬ್ರೂಗೆ ಬರೆದ ಪತ್ರಿಕೆ 2:5 ಇಬ್ರಿಯರಿಗೆ 2:5 ತಾವು ಪ್ರಸ್ತಾಪಿಸುವ ಮುಂದಡ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ನೋಡ್ರ ನಾವು ಪ್ರಸ್ತಾಪಿಸುವಂತ ಮುಂದನ ಸಾಮ್ರಾಜ್ಯವನ್ನು ದೇವದೂತರಿಗೆ ಏನ್ ಮಾಡಲಿಲ್ಲ ಅಧೀನ ಮಾಡಲಿಲ್ಲವಲ್ಲ ಅಂತಂದ್ರೆ ಒಂದ ಕಾಲದಲ್ಲಿ ಏನ್ ಮಾಡಿದ್ರು ಅಧೀನ ಮಾಡಿದ್ರು ಅಂತ ಅರ್ಥ ಅಲ್ಲರ ಅದಿ ನೋಡಬೇಕರೆ ಏನ್ರಿ ಯಾವಾಗಪ್ಪ ಅಧೀನ ಮಾಡಿದ್ರು ಮೊದಲನೇ ಲೋಕದಲ್ಲಿ ಅದರ ದೂತರುಗಳು ಯಾವಾಗ ಬಂದು ಪಾಪ ಮಾಡಿದ್ರು ಆ ಟೈಮ್ ಅಲ್ಲಿ ಯಾರಿಗೆ ಅವಕಾಶ ಕೊಟ್ಟಿದ್ರು ಭೂಲೋಕದಲ್ಲಿ ಆಳ್ವಿಕೆ ಮಾಡಕ್ಕೆ ದೂತರುಗಳಿಗೆ ಅಂದ್ರೆ ಇವ್ರಿಗೆ ಏನ್ ಮಾಡಿದ್ರು ಫಸ್ಟ್ ಅವಕಾಶ ಕೊಟ್ಟಿದ್ರು ಸರಿ ಅಂದ್ರೆ ದ್ರಾಕ್ಷ ತೋಟ ಅಂದ್ರೆ ಏನು ಅಲ್ಲ ಗುತ್ತಿಗೆ ಇವ್ರಿಗೆ ಕೊಟ್ಟಿದ್ರು ಓಕೆ ಬಿದ್ದೋಗಿರೋ ದೂತರುಗಳಿಗೆ ಈ ಭೂಲೋಕದಲ್ಲಿ ದೊರೆತನ ಕೊಟ್ಟಿದ್ರು ಅಂದ್ರೆ ದ್ರಾಕ್ಷ ತೋಟ ಅಂದ್ರೆ ಏನು ದ್ರಾಕ್ಷ ತೋಟ ಅಂದ್ರೆ ಸಾಮಾನ್ಯವಾಗಿ ಸಭೆಗೆ ಹೇಳ್ತಾರಲ್ಲ ಅಲ್ವರ ಇವಾಗ ನಾವೇನ್ ಮಾಡ್ರ ದ್ರಾಕ್ಷ ತೋಟ ಅಂದ್ರೆ ಏನು ಅಂತ ಓದೋಣ ನೋಡಿದ್ದೀನಿ ಎಲ್ಲಿಂದೆ ಜ್ಞಾನೋಕ್ತಿಗಳು ಇವ್ ನೋಡಿ ಇದರಲ್ಲಿ ಒಂದು ಕ್ಲೂ ಕಂಡಿಡಿದ್ರೆ ಏನಂದ್ರೆ ಆ ಗುತ್ತಿಗೆದಾರರು ಯಾರೋ ಆ ಓನರ್ ಯಾರೋ ಆ ಮಗ ಯಾರೋ ಅಂತ ಕಂಡಿಡಿದಾಯ್ತು ಅಂದ್ರ ಇವಾಗ ಆ ತೋಟ ಅಂದ್ರೆ ಏನು ಅಂತ ಏನ್ ಮಾಡಕ್ ನಾವು ಯಾವ ನೋಡ್ಬೇಕು ಓದೋಣ ನೋಡಿ ಅಂತೀನಿ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ ಜ್ಞಾನೋಕ್ತಿ 24ನೇ ಅಧ್ಯಾಯ ವಚನ 30ರಿಂದ ಓದ್ಕೊಂಬನಿ ಜ್ಞಾನೋಕ್ತಿ 24ನೇ ಅಧ್ಯಾಯ ವಚನ 30ರಿಂದ ನೋಡ್ರ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಜ್ಞಾನಿಯಾಗಿರಂತ ಸೋಲೋಮನ್ ನಮ್ಗೆ ಏನ್ ಮಾಡ್ತಾರೆ ಅನೇಕ ವಿಚಾರಗಳನ್ನ ಹೇಳ್ತಾರೆ ನಾವು ಎಷ್ಟೋ ವಿಚಾರಗಳನ್ನ ಹೇಳ್ತಾ ಇದ್ರ ಒಂದ್ ಇರುವೆಯನ್ನು ಹೋಗ್ಬಿಟ್ಟು ಏನ್ ಮಾಡಿ ನಿನ್ ಪಾಠ ಕಲ್ತ್ಕೋ ಅಂತ ಹೇಳ್ತಾರೆ ಅಲ್ವರ ಅದೇ ತರ ಇಲ್ಲಿ ನೋಡಿ ಏನ್ರಿ ಒಂದು ಗುಣವಂತಿಯ ಅಂತ ಸ್ತ್ರೀನ ಕಂಡಿಡಿಯೋರು ಯಾರೋ ಆ ಗುಣವಂತಿಯಾದ ಸ್ತ್ರೀಗಳು ಒಂದು ಗುಣಲಕ್ಷಣಗಳು ಏನು ಅಂತ ಏನ್ ಮಾಡ್ತಾರೆ ಸೋಲೋಮನ್ ಎಲ್ಲ ನಮ್ಗೆ ಹೇಳ್ತಾನೆ ಒಂದೊಂದು ವಿಚಾರಗಳೇನ್ ಮಾಡ್ತಾನೆ ಅಡ್ವೈಸ್ ಹೇಳೋ ರೀತಿಲಿ ಹೆಂಗಪ್ಪ ಅಡ್ವೈಸ್ ಹೇಳಿದ್ರು ಅಂದ್ರೆ ಅಲ್ಲಿ ನೋಡಿದಂತ ಎಲ್ಲಾ ಕಾರ್ಯಗಳನ್ನ ನೋಡ್ಬಿಟ್ಟು ಇದ್ರ ನಮ್ಗೇನ್ ಪಾಠ ಇದೆ ಅಂತ ಏನ್ ಮಾಡಿದ್ರು ಅಲ್ಲಿ ಸೋಲೋಮನ್ ಹೇಳಿದ್ರ ಸೋಲೋಮನ್ ಬರೆದಂತ ಒಂದು ಜ್ಞಾನೋಕ್ತಿಗಳು ಪರಮಗೀತೆಗಳು ಏನ್ರಿ 1000ಕ್ಕಿಂತ ಮೇಲೆ ಏನಾಗಿದ್ರು ಅವ್ರ ಅವ್ರು ಬರ್ತಾರೆ ಪರಮಗೀತೆಗಳು ಜ್ಞಾನೋಕ್ತಿಗಳು ಅಲ್ಲವರ ಸೊ ಇದೆಲ್ಲ ನಮಗೆ ಯಾವುದೋ ಒಂದು ಬೆನಿಫಿಟ್ ಆಗಿದೆಯೋ ಅದನ್ನ ಏನ್ ಮಾಡಿದ್ರೆ ನಮ್ಮ ಇದರಲ್ಲಿ ರೆಕಾರ್ಡ್ ಮಾಡಿದ್ರು ನೋಡ್ತಿದ್ರು ಅದ್ ನೋಡಿ ಅದೇ ಹೇಳ್ತಾರೆ 24ನೇ ದಿನದಲ್ಲಿ ಏನ್ ಹೇಳ್ತಾರೆ ಎಲ್ಲೋ ಹಾದಿ ಹೋದ್ರಂತೆ ಅವರು ಸೋಮಾರಿಯ ಹೊಲದ ಮೇಲೆ ಬುದ್ಧಿಹೀನನ ತೋಟದ ಮೇಲೆ ಏನ್ ಮಾಡ್ದಂತೆ ನಾನು ಹಾದು ಹೋದೇನು ಅಂತ ಹೇಳ್ತಾರೆ ಸರಿ ಆಮೇಲೆ ಸರಿ ಮುಳ್ಳು ಗಿಡಗಳು ಏನಾಗುತ್ತೆ ಹರಡಿಕೊಂಡಿದ್ವು ಏನ್ ತೋಟ ಇದು ಇಲ್ಲಿ ಕನ್ನಡದ ಏನ್ ತಕ್ಕಿದ್ರೆ ತೋಟ ಅಂತ ಹಾಕಿದ್ದಾರೆ ಅಂದ್ರ ಏನ್ ತೋಟ ಅಂತ ಹಾಕಿದಾರ ಇಲ್ಲ ತಮಿಳಲ್ಲಿ ಓದಿಬಿದ್ರು ನೋಡೋಣ ಮದಿಹೀನನ ದ್ರಾಕ್ಷ ತೋಟ ಅಂದ್ರೆ ಇಲ್ಲಿ ಬರೀ ತೋಟದ ಬಗ್ಗೆ ಹೇಳ್ತಾ ಇಲ್ಲ ಯಾವ ತೋಟದ ಬಗ್ಗೆ ಹೇಳ್ತಾವ್ರೆ ದ್ರಾಕ್ಷ ತೋಟ ಅದರ ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮೋಸ ಬಿಡ್ರಿ ಯಾವಾಗ ಅದರ ಅದೇ ನೋಡ್ಬೇಕು ತಮಿಳಲ್ಲಿ ಕರೆಕ್ಟ್ ಆಗಿ ನೋಡಿರ್ತೀನಿ ಏನಂತಾರೆ ನಾನು ಬುದ್ಧಿಹೀನನ ಮದಹೀನನು ಅದರ ಅವನ ಒಂದು ದ್ರಾಕ್ಷ ತೋಟನ ಏನ್ ಮಾಡ್ದೇನು ಹಾದು ಹೋದೆ ಆ ದ್ರಾಕ್ಷ ತೋಟನ ಹಾದು ಹೋಗ್ಬೇಕಾದ್ರೆ ಹೆಂಗಿತ್ತಂತೆ ದ್ರಾಕ್ಷ ತೋಟ ಮುಳ್ಳು ಗಿಡಗಳಿಂದ ಏನಾಗಿತ್ತಂತೆ ಆಡಿಕೊಂಡಿತ್ತು ಅಲ್ವರ ದ್ರಾಕ್ಷಿ ತೋಟ ನೋಡಕ್ಕೆ ಎಷ್ಟು ಚೆನ್ನಾಗಿರ್ತಾರೆ ಅಲ್ವರ ಯಾರು ನೋಡಿದಿರಾ ಅಲ್ವರ ನಮ್ಮ ಚಿಕ್ಕಬಳ್ಳಾಪುರ ಆ ಕಡೆ ದೇವನ ಕಡೆ ಹೋದ್ರೆ ಏನ್ರಿ ಸಿಕ್ಕಾಪುಟ್ಟೆ ದ್ರಾಕ್ಷಿ ತೋಟಗಳು ಇರ್ತಾವಲ್ಲ ಎಷ್ಟು ಚೆನ್ನಾಗಿರ್ತಾರೆ ನೋಡೋದಕ್ಕೆ ಅಲ್ವರ ಅದೇನ್ರಿ ನೋಡಕ್ಕೆ ಒಂಥರ ಅಟ್ರಾಕ್ಷನ್ ಅದರ ಕಣ್ಣಿಗೆ ಏನ್ರಿ ಒಂಥರ ತಂಪು ಅಂದ್ರೆ ಒಳ್ಳೆ ದ್ರಾಕ್ಷಿ ತೋಟ ಆದ್ರೆ ಅದೇನ್ ಕೊಡ್ತಾರೆ ಒಳ್ಳೆ ಫಲಗಳು ಕೊಡ್ತಾ ಇರ್ತಾರೆ ಅಲ್ವರ ಹಂಗಾರೆ ಇಲ್ಲಿ ಈ ದ್ರಾಕ್ಷಿ ತೋಟ ಫುಲ್ಲು ಮುಳ್ಳುಗಳಿಂದ ಬೆಳ್ಕೊಂಡಿದೆ ಅಂತಂದ್ರೆ ಏನಾಗೋಣ ಅಲ್ಲಿ ಕೆಲಸ ಮಾಡೋಣ ಸೋಂಬೇರಿ ಆಗವನೇ ಏನಕ್ಕೆ ಸೋಂಬೇರಿ ಆಗವನೇ ಬುದ್ಧಿಹೀನನೋ ಅಂದ್ರೆ ಅವನಿಗೆ ಬುದ್ಧಿ ಏನೇ ಇಲ್ಲ ಇಲ್ಲ ಮೆಚುರಿಟಿ ಇಲ್ದಿರೋದ್ರಿಂದ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತೀರಾ ಸೋಂಬೇರಿ ಏನ್ ಮಾಡ್ತಾರೆ ನೀನು ಕಾಲ ಅಣ್ಣ ಮಲಗಿರೋದಿಂದ ಏನಾಗಿದೆ ಅಂತಂದ್ರೆ ಆ ದ್ರಾಕ್ಷಿ ತೋಟ ಏನಾಗಿದೆ ಇವಾಗ ಮುಳ್ಳು ಕಳೆಯಿಂದ ತುಂಬಿದೆ ನೆಕ್ಸ್ಟ್ ಕಳೆಗಳು ಅದನ್ನು ಮುಚ್ಚಿದವು ನೋಡ್ರ ಅದಿಂದ ಕಲ್ಲಿನ ಗೋಡೆ ಏನಾಗಿದೆ ಹಾಳಾಗಿದೆ ಇಲ್ಲಿ ಹೇಳ್ತಾಳಂತೀನಿ ಅದನ್ನ ನೋಡಿ ನಾನು ಏನ್ ಮಾಡಿದೆ ಮನಸ್ಸಿಟ್ಟೇನೋ ದೃಷ್ಟಿಟ್ಟಿ ಏನ್ ಮಾಡ್ದೆ ನಾನು ಶಿಕ್ಷಿತನಾದನು ಅಂದ್ರೆ ಏನು ದೃಷ್ಟಿ ಇಟ್ಟುಬಿಟ್ಟು ನಾನು ಏನ್ ಕಲ್ತ್ಕೊಂಡೆ ಅದಲ್ಲಿ ಪಾಠ ಕಲ್ತ್ಕೊಂಡೆ ಅಂತ ಹಂಗಾರೆ ಏನ್ ಪಾಠ ಕಲ್ತ್ಕೊಂಡ್ರ ಅಲ್ಲಿ ಹೇಳ್ತಾವಣಿ ಮುಂದಕ್ಕೆ ಇನ್ನೂ ಸ್ವಲ್ಪ ನಿದ್ದೆ ಇನ್ನೂ ಸಹ ತುಕಡಿಕೆ ನೋಡ್ರ ಇನ್ನೂ ಸ್ವಲ್ಪ ನಿದ್ದೆ ಮಾಡೋಣ ಇನ್ನೂ ಸ್ವಲ್ಪ ನಿದ್ದೆ ಮಾಡಿ ಇವಾಗೆಲ್ಲ ಹಂಗೆ ಬೆಳಿಗ್ಗೆ ಚಳಿಗಳ ಅದರ
ನಿದ್ದೆ ಎದ್ದೊಳಕೇನ್ರಿ, ಅಯ್ಯೋ ಇನ್ ಸ್ವಲ್ಪ ನಿದ್ದೆ ಮಾಡಬಿಡು, ಇನ್ನೊಂದ್ 10 ನಿಮಿಷ, ಇನ್ನೊಂದ್ 10 ನಿಮಿಷ ಅಲ್ವರಾ. ಅದಕ್ಕೆ ನೋಡಿ ಏನೇಳ್ತಾರೆ, ಇನ್ ಸ್ವಲ್ಪ ನಿದ್ದೆ, ಇನ್ ಸ್ವಲ್ಪ ನಿದ್ದೆ ಮಾಡಿ ಏನಾಯ್ತೀರಿ, ಸೋಂಬೇರಿನ ಹೊಲ ಅಲ್ವರಾ. ಅದಕ್ಕೆ ಸೋಂಬೇರಿನ ಹೊಲ ನೋಡಿದ ಹೆಂಗಿರ್ತಾರಂತೆ, ಹಾ ಹೆಂಗಿರ್ತಂತೆ, ಮುಳ್ಳು ಕಳೆಗಳಿಂದ ತುಂಬಿಡ್ತಂತೆ. ನೆಕ್ಸ್ಟ್ ಆಮೇಲೆ ಹಾ ಏನಪ್ಪ, ಹಿಂಗೆ ನಿದ್ದೆ ಮಾಡ್ತಾ ಕಾಲಾಂಡೆ ಮಾಡ್ತಾರೆ ಸೊಂಬೇರಿ ತರ ಇದ್ರೆ ಏನ್ ಬರ್ತಾರಂತೆ ದಿಢೀರಂತ, ಬಡತನವು. ಆಮೇಲೆ ಹಾ ದಾರಿ ಕಳ್ಳನ ಹಾಗೆ, ಹಾ ಕೊರತೆ ಅಂದ್ರೆ ಸಡನ್ ಆಗಿ ಬರ್ತಾರೆ ಅಂತ ಅಂದ್ರೆ ಏನ್ ನೋಡ್ಬೇಕು. ಇದ್ರಲ್ಲಿ ಒಂದು ಆತ್ಮಿಕ ಅರ್ಥ ಏನಪ್ಪ ಅಂತಂದ್ರೆ, ನಾವು ಎಚ್ಚರಿಕೆ ಇರುವಂತ ಟೈಮಲ್ಲಿ ಎಚ್ಚರಿಕೆ ಆಗಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನ್ ಬರ್ತಾರೆ, ಬಡತನ. ಏನ್ ಬಿಡ್ತಾನ ನಮ್ಗೆ, ಏನ್ ಬಿಡ್ತಾನ ಬರೋದು, ದೇವರ ವಾಕ್ಯ ಅಲ್ವರ. ನಾವು ದೇವರ ವಾಕ್ಯ ನಲ್ಲಿ ದೇವ್ರ ವಿಚಾರದಲ್ಲಿ ಹೆಂಗಿರ್ಬೇಕು, ದೇವ್ರ ಮಕ್ಕಳು ಆಸಕ್ತಿ ಆಗಿರ್ಬೇಕು. ಸೋಂಬೇರಿ ಹೇಳ್ತಾರೆ ಏನಾಗಿರ್ಬಾರ್ದು, ಇರ್ಬಾರ್ದು. ನಿದ್ದೆ ಮಾಡೋದ್ರೇನು ಏನ್ರಿ, ನಮ್ಗೆಲ್ಲ ನಾವೆಲ್ಲ ಎಂತ ಮಕ್ಕಳಂತೆ, ಹಗಲಿನ ಮಕ್ಕಳು, ರಾತ್ರಿಯ ಮಕ್ಕಳುಗಳಲ್ಲ ಅಲ್ವರ. ರಾತ್ರಿಯಲ್ಲಿ ನಿದ್ದೆ ಮಾಡೋರು ಯಾವ ಟೈಮಲ್ಲಿ ನಿದ್ದೆ ಮಾಡ್ತಾರಂತೆ, ರಾತ್ರಿ ನಿದ್ದೆ ಮಾಡ್ತಾರೆ. ನೀವು ಹಗಲಿನ ಮಕ್ಕಳಾಗಿರೋ ನೀವು ಎಚ್ಚರಿಕೆ ಇಂದಿರಿ ಅಂತ ಹೇಳ್ತಾರೆ. ನಾವೆಲ್ಲ ಇರೋಂಥ ಟೈಮಲ್ಲಿ ಹೆಂಗಿರ್ಬೇಕು ಅಂತಾರೆ, ಇವಾಗ ಬಂದ್ಬಿಟ್ಟು ತುಂಬಾ ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ನಾವು ಇರೋಂಥ ಟೈಮಲ್ಲಿ ಅಂದ್ರೆ ಲಾಸ್ಟ್ ಡೇಸ್ ಅಲ್ಲಿ ಏನಾಗಿದ್ರೆ ಇದ್ರಿ ಅಲ್ವ, ತೂಗುಡ್ಸ್ಕೊಂಡು ನಾವು ಆರಾಮಾಗಿದ್ರೆ ಸ್ಪಿರಿಚುವಲ್ ಆಗಿ ಇಲ್ದಿರ ನಾವೇನಾಯ್ತಿ, ನಮ್ಮಲ್ಲಿ ಏನ್ ಬರ್ತಾರೆ, ಬಡತನ ಏನಾಗ್ತದೆ, ಬರ್ತಾರೆ. ಯಾವ ಬಡತನ ಅಂದ್ರೆ ವಾಕ್ಯಕ್ಕೆ ಏನಾಗಿರಲ್ಲ ನಮ್ಗೆ, ಒಂದು ಸ್ಪಿರಿಚುವಲ್ ಒಂದು ಇರೋದಿಲ್ಲ. ಆಮೇಲೆ ಏನಾಗ್ತಂದ್ರೆ ಕೊರತೆ, ಅದರ ಏನ್ ಕೊರತೆ, ಹಾ ವಾಕ್ಯದಲ್ಲಿ ದೃಢವಾಗಿಲ್ಲ ಅಂದ್ರೆ ಯಾವ್ದಲ್ಲಿ ಕೊರತೆ ಬರ್ತದೆ, ಕರೆಕ್ಟ್ ವಿಶ್ವಾಸದಲ್ಲೇ ಫಸ್ಟ್ ಏನ್ರಿ ಎಫೆಕ್ಟ್ ಆಗುತ್ತೆ. ಅದರ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿದ ತಕ್ಷಣ ಫಸ್ಟ್ ಮೈಂಡ್ ಏನಾಗ್ಬಿಡ್ತದೆ, ಶೇಕ್ ಆಗ್ಬಿಡ್ತಾರೆ. ಅದರ ಅವಾಗ ಏನಾಗಲ್ಲ, ನಮ್ಮ ಒಂದು ದೃಷ್ಟಿ ಸ್ಪಷ್ಟವಾಗಿ ಏನಾಗಿರಲ್ಲ ಇರಲ್ಲ. ಅಂದ್ರೆ ಅವಾಗ ದೇವ್ರನ್ನ ಬಿಟ್ಟು ನಮ್ಮ ದೃಷ್ಟಿ ಎಲ್ಲ ಹೋಗ್ಬಿಡ್ತದೆ, ಹಾ ಹೊರಗಡೆ ಹೋಗ್ಬಿಡ್ತದೆ. ಅದ್ರ ಅದಕ್ಕೆ ಹೇಳೋದು, ಸೋಂಬೇರಿನ ಒಂದು ಏನ್ರಿ ಒಂದು ತೋಟವನ್ನು ನೋಡು, ಆ ತೋಟವನ್ನು ನೋಡಿದ್ ನಾನೇನ್ ಮಾಡಿದೆ, ಈ ಪಾಠವನ್ನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಇವಾಗ ನೀವ್ ಹೇಳ್ರಿ, ವ್ಯವಸ್ಥೆ ಮಾಡ್ರಿ. ಇವಾಗ ಈಡೇನ್ ತೋಟ ಇತ್ತ ಇಲ್ಲ, ಆ ತೋಟದಲ್ಲಿ ದೇವ್ರು ಯಾರನ್ನ ಇಟ್ಟಿದ್ರು, ಆದಾಮ್ ಮತ್ತೆ ಏವಣ್ಣೆ ಮಾಡಿದ್ರು ಇಟ್ಟಿದ್ರು ಅಲ್ವರ. ಇವಾಗ ಆದಾಮ್ ಏನಕ್ಕೆ ಪಾಪ ಮಾಡ್ದ, ಅವ್ನ್ ಗೊತ್ತಿಟ್ಕೊಂಡ್ ಗೊತ್ತಿಟ್ಕೊಂಡ್ ಪಾಪ ಮಾಡ್ದ, ಅಥವಾ ಗೊತ್ತಿಲ್ದ್ರ ಬೈ ಮಿಸ್ಟೇಕ್ ಪಾಪ ಮಾಡ್ಬಿಟ್ನ, ಗೊತ್ತಿದ್ದು ಅಂದ್ರೆ. ಒಂದೇ ಎರಡು ಹದಿನಾಲ್ಕು ನೋಡಿ, ಒಂದನೇ ತಿಮ್ಮತಿ 2:14, ಒಂದನೇ ತಿಮ್ಮತಿ 2:14. ಹಾ ಇದಲ್ಲದೆ ಆದಾಮನು ಏನಾಗಿಲ್ವಂತೆ, ವಂಚನೆಗೆ ಒಳೆ ಬೀಳಿಲ್ವಂತೆ. ಓ ಹಂಗಾರೆ ಆದಾಮ್ಗೆ ಏನಾಗಿದೆ, ಚೆನ್ನಾಗಿ ಗೊತ್ತಿದೆ ಅಲ್ವರ. ಏನಂತ ಗೊತ್ತಿದೆ, ಹಾ ಓ ತಿಂದ್ರೆ ಏನಾಗ್ತದೆ, ಹಾ ಅಂತ ಚೆನ್ನಾಗ್ ಗೊತ್ತಿದೆ. ಹಂಗಾರೆ ಆದಾಮು ಅಲರ್ಟ್ ಆಗಿ ಏನಾಗಿದ್ದ ಇದ್ದ ಅಲ್ವರ. ಅಲ್ಲಿವರೆಗೂ ಏನಾಗಿರ್ಲಿಲ್ಲ ತೊಂದ್ರೆ ಆಗಿರ್ಲಿಲ್ಲ ಅಲ್ವರ. ಹಂಗಾರೆ ಶೇತಾನು ಆದಾಮನ ಹಿಡ್ದ, ಹಾ ಮತ್ತೆ ಯಾರ್ದ ಹಿಡ್ದ, ಅಲ್ವರ ಏವಾಣ್ಣ ಇಟ್ಕೊಂಡು ಏನ್ ಮಾಡ್ದ, ಆದಾಮ್ನ ಏನ್ ಮಾಡ್ದ ಬಿಡಿಸ್ತ ಅದ್ರ. ಹೆಂಗ್ ಬಿಡಿಸಿರ್ಬೋದು ನೋಡಿ, ಯೋಚನೆ ಮಾಡಿ, ಥಿಂಕ್ ಮಾಡಿ. ಇವಾಗ ಆದಾಮ್ ಜೊತೆಗೆ ಏವಾಳ್ ಇದ್ದಿರ್ಬೇಕಾದ್ರೆ ಖಂಡಿತವಾಗೂ ಶೇತಾನು ಏವಾಳ್ನ ಮುಖಾಂತರ ವಂಚನೆ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಅದಕ್ಕೆ ಬೈಬಲ್ ಏನ್ ನೋಡ್ತೀರಿ, ಇಬ್ರು ಏನಂತ ಅಂತಂದ್ರೆ ಇಬ್ರು ಒಂದು ಅದ್ರ. ಈ ಕಾರಣದಿಂದ ಪುರುಷ ಸ್ತ್ರೀ ಇಬ್ರು ಒಂದಾಗ್ತಾರೆ, ಅವ್ರು ತಾನೇ ತಾನೇ ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿ ವಚನ ಅಲ್ಲ ಆದಿ ಕಾಂಡದಲ್ಲೇ ಹೇಳ್ಬಿಟ್ರಂತ ಅಲ್ವರ. ನೀವು ಏನಂತಾರೆ, ನೀನ್ ಎಲ್ಬಿನ ಎಲ್ಬಾಗಿದ್ರಲ್ಲ ನಿಮ್ ಜೊತೆಗೆ ಏನ್ ಮಾಡ್ತಿರ್ತಾರೆ ಅಂತಂದ್ರ, ಅಂದ್ರೆ ಆದಾಮ್ ಜೊತೆಗೆ ಯಾವಾಗೆಲ್ಲ ಏವಾಳ್ ಇರ್ತಲೋ ಅಲ್ಲಿವರೆಗೂ ಶೇತಾನ್ ಏನಾಗಿರಲ್ಲ, ಇವನು ವಂಚನೆ ಮಾಡಕ್ಕೆ ಹತ್ರಕ್ಕೆ ಬಂದಿರಲ್ಲ, ಸಾಧ್ಯನೇ ಆಗಿರಲ್ಲ. ಮತ್ತೆ ಯಾವಾಗ ವಂಚನೆ ಮಾಡಿತಾನೆ ಅಂದ್ರೆ, ಯಾವಾಗ ಏನ್ರಿ ಆದಾಮು ನಿದ್ದೆ ಮಾಡಿತ್ತಾನೋ ಆ ಟೈಮಲ್ಲಿ ಯಾರನ್ನ ಅಟ್ಯಾಕ್ ಮಾಡಿತಾನೆ, ಏವಾಳ್ನ ಎಬ್ಬಿಸಿ ತಿನ್ಬಾರ್ದಾಗಿಂತ ಹಣ್ಣ ತಿನ್ನಡಿಕೆಲ್ಲ ಏನ್ ಮಾಡಿತಾನೆ, ಮಾಡಿತಾನ ಸರಿ. ಏವಾಳ್ ತಿನ್ಬಿಟ್ಲ ಅಂತ ಅಂದ್ಬಿಟ್ಟು ಆದಾಮ ಏನ್ ಮಾಡಿತಾನೆ ತಿಂದಿರ್ತಾನೆ. ಅದಕ್ಕೆ ನೋಡ್ಬೇಕಾದ್ರೆ ಸೋಂಬೇರಿನ ವೈ ಅಂತ ಅಂತಾರೆ, ಒಂದು ಹೊಲದಲ್ಲಿ ಹೋದೆ ಆ ತೋಟದಲ್ಲಿ ಹೋದೆ ಆ ಸೋಂಬೇರಿ ಏನ್ ಮಾಡ್ತಾ ಇದ್ದಂತೆ, ಇನ್ ಸ್ವಲ್ಪ ನಿದ್ದೆ ಇನ್ ಸ್ವಲ್ಪ ನಿದ್ದೆ ಅದ್ರ. ಹಾಗೆ ಆದಾಮ್ ಯಾವಾಗ ದೀರ್ಘ ನಿದ್ರೆ ಮಾಡಿದ್ನ, ಇಮ್ಮಿಡಿಯೇಟ್ ಆಗಿ ಯಾರು ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು ಶೇತಾನ್. ಅದಕ್ಕೆ ಅವನು ಹೊಲ ಏನಾಗೋಯ್ತಂತೆ, ಏನಂತ ಏನ್ ಬಂತು, ಮುಳ್ಳು ಕಳೆಗಳು. ಅದಕ್ಕೆ ದೇವ್ರು ಕೊಟ್ಟಿದ್ದ ಶಾಪ ಏನು ಆದಾಮ್ಗೆ, ಏನಂತ ಶಾಪ ಕೊಟ್ರ, ನೀನ್ ನಿಮ್ಮಿತ ಭೂಮಿ ಏನಾಗಿದೆ ಶಾಪವಾಗಿದೆ, ನೀನು ಮುಳ್ಳು ಕಳೆಗಳು ಏನ್ ಮಾಡ್ತಾರೆ ಕರ್ತಾರೆ, ನೀನು ಬೆವ್ರು ಸುರಿಸಿ ಮಾಡಕ್ ಜೀವ ಮನೆಲ್ಲ ನೀನು ಕಷ್ಟಪಟ್ಟು ದುಡ್ದು ದುಡ್ಡು ತಿನ್ಬೇಕು ಅಂತ ಅಂದ್ರೆ, ಹಂಗಿರ್ಬೇಕಾರೆ ಏನಪ್ಪ ಆಯ್ತು ಅಂದ್ರೆ ದೇವರ ಒಂದು ಆಜ್ಞೆನ ಮೀರಿದ್ರಿಂದ ಏನಾಯ್ತಂತೆ, ದಿಢೀರ್ ಅಂತ ಏನ್ ಬಂತಂತೆ, ಕಷ್ಟ ಸಂಕಟ ಬಡತನ ಏನಾಯ್ತು, ಅಲ್ಲಿ ಮನುಷ್ಯ ಕುಲಕ್ಕೆ ಏನಾಯ್ತು ಅಲ್ಲಿ ಬಂತು. ಅಂದ್ರೆ ಒಳ್ಳೆ ದ್ರಾಕ್ಷ ತೋಟ ಇದ್ದಿದ್ದು ಈ ಮನುಕುಲ ಏನಾಗ್ಬಿಟ್ಟು ಫುಲ್ ಇಡೀ ಮನುಷ್ಯ ಜಾತಿ ಕಂಪ್ಲೀಟ್ ಆಗಿ ನಾಶ ಆಗೋಯ್ತು. ಇದು ಇವಾಗ ಇದ್ರ ಮೇಲೆ ಯಾರು ದೊರೆತನ ಮಾಡಕ್ಕೆ ಶುರು ಮಾಡಿದ್ರು,
ಬಿದ್ದೋಗಿರೋ ದುದ್ರು ಮತ್ತೆ ಏನ್ರಿ ಫಾಲನ್ ಏಂಜಲ್ಸ್ ಏನ್ ಮಾಡಿದ್ರು ಮಡಕೆ ಅಲ್ಲಿ ಶುರು ಮಾಡಿದ್ರು ಅಲ್ವರ ಅದಕ್ಕೆ ಓದಿಂತೀನಿ ಏಷಯ ಏಳನೇ ಅಧ್ಯಾಯ ಇಪ್ಪತ್ ಮೂರನೇ ವಚನ ಏಷಯ ಏಳು ಇಪ್ಪತ್ ಮೂರು ಏಷಯ ಏಳು ಇಪ್ಪತ್ ಮೂರು ನೋಡಿಂತೀನಿ ಸಹಸ್ರ ದ್ರಾಕ್ಷಿಯ ಬಳ್ಳಿಗಳು ಬೆಳೆಯುವಂತ ಪ್ರತಿಯೊಂದು ಪ್ರದೇಶದಲ್ಲಿಯೂ ನೋಡ್ರ ಮುಳ್ಳುಗಳೆ ಅಂತ ಮುಚ್ಚಿಕೊಂಡು ಹೋಗು ಅದೇ ತರ ಏನಾಗುತ್ತೆ ಇಡೀ ಲೋಕಲ್ ಏನಾಗ್ಬಿಡುತ್ತೆ ಒಂದು ದೇವರ ಒಂದು ಶಾಪದಲ್ಲೇ ಇರ್ತಂತಲ್ಲ ಅಲ್ಲಿ ಗುರಿ ಆಗೋದು ಅಲ್ವರ ಅದಕ್ಕೆ ಅವಾಗಿನ ಏನ್ ಮಾಡಿದ್ರೆ ಈ ಬಿದ್ದೋಗಿರೋ ದೂತರುಗಳು ಏನ್ ಮಾಡಿದ್ರೆ ಅಲ್ಲಿ ದೊರೆತನ ಮಾಡಕ್ಕೆ ಶುರು ಮಾಡಿದ್ರು ಅವಾಗಿಂದ ಏನ್ ಮಾಡಿದ್ರೆ ಮನುಷ್ಯನ ಒಂದಲ್ಲ ಒಂದ್ ರೀತಿಯಲ್ಲಿ ಮೋಸ ಮಾಡಿ ವಂಚನೆ ಮಾಡಕ್ಕೆ ಏನ್ ಮಾಡಿದಲ್ಲಿ ಅಲ್ಲಿ ಶುರು ಮಾಡಿದ್ರ ತಕ್ಕ ಒಂದು ಸಮಯದಲ್ಲಿ ಫಲ ಕೊಡದೆ ರೀತಿಯಲ್ಲಿ ಏನ್ ಮಾಡಾಕ್ಬಿಟ್ರ ಅಲ್ಲಿ ಮಾಡಾಕ್ಬಿಟ್ರ ಅಂದ್ರ ಫಲಗಳನ್ನ ಕೇಳಂತ ಬರಂತ ಸಂದರ್ಭದಲ್ಲಿ ಫಲಗಳು ಬರದೇ ರೀತಿಯಲ್ಲಿ ಏನ್ ಮಾಡಿದ್ರಲ್ಲಿ ಅಲ್ಲಿ ಮೋಸ ವಂಚನೆಗಳನ್ನ ಮಾಡ್ದ ಮಾಡಕ್ಕೆ ಶುರು ಮಾಡಿದ್ರು ಅದರ ನಮ್ಗೆಲ್ಲ ಚೆನ್ನಾಗೊತ್ತೋ ಯಾವ ತರ ವಂಚನೆ ಮಾಡಕ್ ಶುರು ಮಾಡಿದ್ರು ದೇವ್ರ ಆದಾಮ್ಗೆ ಅಂತಂದ್ರು ಅಣ್ಣ ತಿನ್ಬಿಡ ತಿಂದಿದ್ದೀನಿ ಆಗ್ತಾ ನೀನು ಸತ್ತೇ ಸಾಯ್ತೀನಿ ಅಂತಂದ್ರೆ ಇವ್ರೇ ಅಂತಂದ್ರು ತಿಂದಿದ್ದೀನ ನೀನಾಗಲ್ಲ ಸತ್ತೇ ಹೇಗೂ ಸಾಯೋದಿಲ್ಲ ಅಂತ ಏನ್ ಮಾಡಂತೆ ಇಲ್ದಿರಂತ ವಿಚಾರ ಹೇಳ್ಬಿಟ್ಟು ಅವಾಗಿಂದ ಮನುಷ್ಯನ ಏನ್ ಮಾಡಂತೆ ಇಲ್ದಿರ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವ್ರ ವಿರುದ್ಧವಾಗಿ ಹೇಳಕ್ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಶುರು ಮಾಡಿದ್ರು ಅಲ್ವರ ಅದೇ ರೀತಿ ನೋಡ್ಬೇಕ್ರೆ ಏನ್ರಿ ಫಾಲನ್ ಏಂಜಲ್ಸ್ ಅಲ್ಲಿ ಬಂದ್ಬಿಟ್ಟು ಏನ್ರಿ ತಪ್ಪಾದ ರೀತಿಯಲ್ಲಿ ಏನ್ ಮಾಡಿದ್ರು ಅಲ್ಲಿ ಸೆಳೆಯೋದಕ್ಕೆ ಶುರು ಮಾಡಿದ್ರು ಅದರ ಅದಕ್ಕೆ ಯೇಸು ಕ್ರಿಸ್ತನ ಕಾಲದಲ್ಲೂ ಕೂಡ ಒಬ್ರಲ್ಲಿ ಯಜನ ತುಂಬಿಕೊಂಡಿದ್ರಂತೆ ಅದರ ಲೀಗಿಯನ್ ಅಂತ ಹೇಳ್ತಿದ್ರು 2000ಕ್ಕಿಂತ ಮೇಲೆ ಏನಾಗಿದ್ರು ತುಂಬಿಕೊಂಡಿದ್ರು ಅದ್ರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅದನ್ನ ಹಂದಿಗಳಲ್ಲಿ ಏನ್ ಮಾಡ್ತಾರೆ ಓಡಿಸ್ತಾರಲ್ಲ ಅದರ ಹಂದಿಗಳಲ್ಲಿ ಓಡಿಸ್ಬೇಕಾದ್ರೆ ಕೇಳ್ತಾರೆ ನೀವ್ ಯಾರಪ್ಪ ನೀವ್ ಎಷ್ಟಂದ್ರೆ ಒಂದು ದೊಡ್ಡ ದಂಡು ಅಂತ ಹೇಳ್ತಾರೆ ದಂಡು ಅಂತ ಹೇಳ್ಬೇಕಾದ್ರೆ ಆಕ್ಚುಲಿ ಏನ್ರಿ ಒಂದು 6000ಕ್ಕಿಂತ ಮೇಲೆ ಇರೋಂತ ಒಂದು ಲೀಗಿಯನ್ ಅದು ರೋಮನ್ ಒಂದು ಬೆಟಾಲಿಯನ್ ಅಲ್ಲಿ ಇರೋಂತ ಒಂದು ಸಂಖ್ಯೆ ಅದರ ಸೊ ಅಷ್ಟೊಂದು ಏನಾಗಿದೆ ಅಂತ ಒಂದಲ್ಲಿ ತುಂಬಿಕೊಂಡು ಏನ್ ಮಾಡ್ತಾರೆ ಕೆಟ್ಟ ಕೆಲ್ಸಕ್ಕೆ ಏನ್ ಮಾಡ್ತಾರ ಪ್ರಯಾಣ ಮಾಡ್ತಾರೆ ಅಲ್ವರ ಇದೇ ತರ ನೋಡ್ಬೇಕಾದ್ರೆ ಏನ್ರಿ ಅಪೋಸ್ಟಲ್ಸ್ ಕಾಲದಲ್ಲಿ ಕೂಡ ಏನಂತ ಮಾಡಿದ್ರು ಅವ್ರು ಹೇಳ್ತಾರೆ ಅಪೋಸ್ಟಲ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಕಡೆ ಸೇವೆ ಮಾಡ್ತಾ ಇರ್ಬೇಕಾರೆ ಅವ್ರು ಏನ್ ಹೇಳ್ತಂತಾರೆ ಅಶುದ್ಧಾತ್ಮ ಬಂದ್ಬಿಟ್ಟು ನೋಡಿ ಅಪೋಸ್ಟಲ್ ಕೃತ್ಯಗಳಲ್ಲಿ ಅಪೋಸ್ಟಲ್ ಕೃತ್ಯಗಳಲ್ಲಿ ಅಪೋಸ್ಟಲ್ ಪೌಲು ಒಂದ್ ಕಡೆ ಹೋಗ್ಬೇಕಾರೆ ಅಶುದ್ಧಾತ್ಮ ಬಂದ್ಬಿಟ್ಟು ಏನ್ ಹೇಳ್ತಂತೆ ಇವರು ಪರಾತ್ಮನ ದೇವರ ಒಂದು ಸೇವಕರು ಅಲ್ವರ ಅಪೋಸ್ಟಲ್ ಕೃತ್ಯಗಳು 16:17 ಅಪೋಸ್ಟಲ್ ಕೃತ್ಯಗಳಲ್ಲಿ 16:17 ನೋಡ್ರ ಪರಾತ್ಪರನ ಏನ್ರಿ ದೇವರ ದಾಸರು ಚೆನ್ನಾಗಿ ಗೊತ್ತಿತ್ತು ಇವ್ರಿಗೆ ಅಲ್ವರ ಅದೇ ನೋಡ್ಬೇಕ್ರೆ ಆ ಒಂದು ಯೇಸು ಕ್ರಿಸ್ತನೇ ಆ ಒಂದು ವಾರಸ್ದಾರ ಅಂತ ಅಂದ್ಬಿಟ್ಟು ಕ್ಲೀನ್ ಆಗಿ ಕಂಡಿದ್ದು ಯಾರಪ್ಪ ಅಂತಂದ್ರೆ ಈ ಬಿದ್ದೋಗಿರೋಂತ ದೂತ್ರುಗಳು ಏನ್ ನೋಡ್ತಾ ಅಂದ್ರೆ ರಕ್ಷಣೆಯ ಮಾರ್ಗವನ್ನ ಏನ್ ಮಾಡ್ತಾರೆ ಇವರು ಇವರು ಸಾರತ್ತಾ ಹೋಗ್ತಾರೆ ಅಂತ ಅಂದ್ರೆ ಅದೇ ನೋಡ್ಬೇಕ್ರೆ ಈ ಒಂದು ಏನ್ರಿ ಪಾಪ ಮಾಡಿದಂತ ಒಂದು ದೂತ್ರುಗಳು ಏನಲ್ಲಪ್ಪ ಆಸಕ್ತಿ ಇದ್ದಾರೆ ಅಂತಂದ್ರೆ ಏನಪ್ಪ ದೇವ್ರ ಪ್ಲಾನ್ ಅಂತ ತಿಳ್ಕೊಳೋದಿಲ್ಲ ಏನಂತೆ ಆಸಕ್ತಿ ಇದ್ದಾರಂತ ಅಲ್ವರ ನೋಡಿ 1 ಪೇತ್ರ 1:11 1 ಪೇತ್ರ 1:11 ನೋಡ್ರ 1 ಪೇತ್ರ 1:11 ಅಲ್ಲಿ ಸಿಕ್ತ ಎಲ್ಲರಿಗೂ ಕಂಟಿನ್ಯೂ ಮಾಡಿ ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ಅವ್ರಿಗೆ ಅಂತಂದೆ ಪ್ರಕಟವಾಯಿತು ಆಮೇಲೆ ದೇವದೂತರಿಗೂ ಕೂಡ ಈ ವಿಚಾರಗಳು ನೋಡ್ಬೇಕು ಅಂತ ಏನಿದೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ದೇವದೂತರು ಎಲ್ಲ ಬಂದ್ಬಿಟ್ಟು ಏನ್ರಿ ಈ ದೇವ್ರ ಯೋಜನೆ ಏನು ದೇವ್ರು ಏನ್ ಪ್ಲಾನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಳಕ್ ಏನಾಗಿದೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಯೇಸುಕ್ರಿಸ್ತ ಮೊದಲನೇ ಬರೋಕೆ ಓಡಿಸ್ಬೇಕ್ರೆ ಆ ಒಂದು ಏನ್ರಿ ಅಶುದ್ಧ ಆತ್ಮಗಳು ಬಂದೇನ್ ಹೇಳ್ತು ನಮ್ಮ ಗೊಡವೆ ನಿಮಗೆ ಏಕೆ ಕಾಲ ಬರೋದಕ್ಕಿಂತ ಮುಂಚೆ ನಮ್ಗೆ ಹಿಂಸೆ ಕೊಡಕ್ಕೆ ಏನಾಗಿದ್ಯಾ ಅಂದ್ರೆ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಕಾಲ ಇದೆ ಅಂತ
ಅಂದ್ರೆ ಏಂಜಲ್ಸ್ ಗೆ ಜಜ್ಮೆಂಟ್ ಐತಾ ಇಲ್ಲ ಬೈಬಲ್ ಪ್ರಕಾರ ನೋಡಿದ್ರೆ ಏಂಜಲ್ಸ್ ಗೆ ಇದೆ ಜಜ್ಮೆಂಟ್ ಟೈಮ್ ಏನಾಗಿದೆ ಫಿಕ್ಸ್ ಆಗಿದೆ ಅಲ್ಲ ಸಭೆ ಎಲ್ಲ ಕಂಪ್ಲೀಟ್ ಆಗಿ ಮೇಲೆ ದೇವರು ಏನು ಮಾಡ್ತಾರೆ ಅಂದ್ರೆ ಫಾಲನ್ ಏಂಜಲ್ಸ್ ಕಟ್ ಆಗಿರೋದು ಏನು ಮಾಡ್ತಾರೆ ಅಲ್ಲಿ ರಿಲೀಸ್ ಮಾಡ್ತಾರೆ ಅವರು ಆ ಫಾಲನ್ ಏಂಜಲ್ಸ್ ರಿಲೀಸ್ ಮಾಡಬೇಕಾದ್ರೆ ಮೊದಲನೇ ಲೋಕದಲ್ಲಿ ಯಾವ ತರ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿದ್ರೋ ಅದೇ ತರ ಕೆಟ್ಟ ಕೆಲಸಗಳನ್ನ ತಿರುಗಾ ಎರಡನೇ ಬರುವಿಕೆಯಲ್ಲಿ ಆ ಟೈಮ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಅವಾಗ ಏನು ಮೀನಿಂಗ್ ಅಂದ್ರೆ ಫಾಲನ್ ಏಂಜಲ್ಸ್ ಏನಾಗಲಿ ಇನ್ನ ಯಾರೋ ಮನಸಂತರ ಹೊಂದಿಲ್ಲ ಅಂತ ಅಂತಾರೆ ಅವಾಗ ದೇವರು ಒಂದು ಜಜ್ಮೆಂಟ್ ಗೋಸ್ಕರ ಏನು ಮಾಡಂತೆ ದೇವರು ಅದನ್ನ ಇಟ್ಟರಂತೆ ಓದಿಂತೀನಿ ಇಲ್ಲಿ ಸೆಕೆಂಡ್ ಪೀಟರ್ 2:4 ಓದಿಂತೀನಿ ಎರಡನೇ ಪೇತ್ರ 2:4 ಹೇಗೆಂದರೆ ನೋಡ್ರ ನ್ಯಾಯ ತೀರ್ಪನ್ನು ಹೊಂದುವುದಕ್ಕಾಗಿ ಇಡಲ್ಪಟ್ಟವರಾಗಿರ್ಬೇಕು ಅಂತ ಅಂದ್ಬಿಟ್ಟು ಕತ್ತಲೆ ಗುಂಡಿಗೆ ಹಾಕಿದ್ರು ಅಂದ್ರೆ ದೇವರು ಅವ್ರಿಗೆ ಜಜ್ಮೆಂಟ್ ಅಂತ ಏನ್ ಮಾಡವ್ರೆ ಇತ್ತವ್ರು ಏನ್ ಜಜ್ಮೆಂಟ್ ದೇವತೆಗಳನ್ನ ಮುಂದೆ ನಿಂತ್ಬಿಟ್ಟಲ್ಲ ಕ್ಯೂ ನಿಂತ್ಬಿಟ್ಟು ತೀರ್ಪು ಮಾಡ್ತಾ ಇರ್ತಲ್ಲ ಜಜ್ಮೆಂಟ್ ಅನ್ನ ಏನರ್ಥ ಅಂದ್ರೆ ಅವ್ರಿಗೆ ರಿಪೆಂಟ್ ಆಗೋದಕ್ಕೆ ಏನ್ ಮಾಡ್ತಾರೆ ಒಂದ್ ಚಾನ್ಸ್ ಕೊಡ್ತಾರೆ ಅದಕ್ಕೆ ನಾವು ಜಜ್ಮೆಂಟ್ ಏನ್ ನೋಡಿದ್ರೆ ಟ್ರಯಲ್ ಡಿಸಿಷನ್ ಅದರ ಯಾವಾಗ ಟ್ರಯಲ್ ಶುರು ಆಯ್ತು ಅಂದ್ರೆ ಯಾವಾಗ ಪಾಪ ಮಾಡಿದ್ರು ಯಾವಾಗ ದೇವರು ವಾಯುಮಂಡಲ ಕಟ್ಟಕ್ ಹೋದ್ರು ಅವಾಗಿನೇ ಟ್ರಯಲ್ ಶುರು ಆಯ್ತು ಯಾವಾಗ ಡಿಸಿಷನ್ ಕೊಡ್ತಾರೆ ಗೊತ್ತಾ ಇನ್ನೊಂದ್ಸತಿ ಬಿಡ್ತಾರೆ ನೋಡಿ ಇನ್ನೊಂದ್ಸತಿ ಬಿಡ್ಬೇಕಾರೆ ತಿರ್ಗಾ ಅದೇ ತರ ಮಿಸ್ಟೇಕ್ ಮಾಡಿದ್ರೆ ಅವ್ರು ಕೊಡಂತ ಪೆನಾಲ್ಟಿ ಏನು ಅದರ ಎರಡನೇ ಮರಣ ಅಂದ್ರೆ ಶಾಶ್ವತವಾಗಿ ಏನ್ ಮಾಡ್ತಾರ ಅದನ್ನ ನಿರ್ಮೂಲ ಮಾಡಕ್ ಬಿಡ್ತಾರೆ ಅವ್ರಿಗೆ ಈ ದೇವದೂತರು ಇವಾಗ ಇಷ್ಟು ಅಷ್ಟು ಜನ ಪಾಪ ಮಾಡಿದ್ರು ಮೊದಲನೇ ಹೋಗ್ತಾ ಇಲ್ವರ ಇವಾಗ ಅವ್ರಲ್ಲಿ ಏನೋ ಬದಲಾವಣೆಗಳಾಗಿರ್ಬೋದಾ ಅಂತಂದ್ರೆ ಡೆಫಿನೆಟ್ ಆಗಿ ಆಗಿರಕ್ಕೆ ಏನಿದೆ ಸಾಧ್ಯತೆಗಳು ಇದೆ ಇಲ್ಲ ಅಂದ್ರೆ ಜಜ್ಮೆಂಟ್ ಇರಕ್ಕೆ ಸಾಧ್ಯನೇ ಇಲ್ಲ ಜಜ್ಮೆಂಟ್ ಅಲ್ಲಿ ಈಕೂ ಆಗ್ಬೋದು ಆಗ್ಬೋದು ರಕ್ಷಣೆನೂ ಹೊಂದ್ಬೋದು ತಿರ್ಗಾ ನಾಶನ ಏನಾಗ್ಬೋದು ಅಲ್ಲಿ ಆಗ್ಬೋದು ಎರಡ್ ತರ ಪಾಸಿಬಿಲಿಟೀಸ್ ಏನಾಗಿದೆ ಅಲ್ಲಿ ಅಲ್ಲಿದೆ ಅದಕ್ಕೆ ಯೇಸು ಕ್ರಿಸ್ತು ಏನ್ರಿ ದೆವ ಓಡಿಸ್ಬೇಕಾರೆ ಕೆಲವೊಂದು ದೆವ ಏನ್ ಮಾಡಲಿಲ್ಲ ಮುಂದೆ ಮಾತಾಡ್ಲೇ ಇಲ್ಲ ಅಂತ ಹೇಳ್ತಾರೆ ಓದಿದ್ರೆ ಬೈಬಲ್ ಅಲ್ವರ ಕೆಲವೊಂದು ದೆವ್ವಗಳು ಏನ್ ಮಾಡಲಿಲ್ಲ ಮಾತಾಡ್ಲೇ ಇಲ್ಲ ಅಂದ್ರೆ ಯೇಸು ಕ್ರಿಸ್ತು ನೋಡಿದ ತಕ್ಷಣ ಏನ್ ಮಾಡ್ತಾರೆ ಹಿಮ್ಮೆಟ್ಟಿಗೆ ಹೊಟ್ಟೋಗ್ಬಿಡ್ತು ಅಂತ ಆಮೇಲೆ ಈ ಒಂದು ಅಪೊಸ್ತಲ ಕೃತ್ಯಗಳಲ್ಲಿ ನಾವ್ ಏನ್ ನೋಡ್ತೀರಿ ಅಲ್ಲಿ ಆ ದೆವ್ವ ಬಂದು ಏನ್ ಹೇಳ್ತಂತೆ ಏನ್ ಹೇಳ್ತಂತೆ ಇವರು ಪರಾತ್ಪರನ ಓದ್ಲ ವಚನ ಪರಾತ್ಪರನ ದೇವರ ದಾಸರು ರಕ್ಷಣೆಯ ಮಾರ್ಗವನ್ನು ನಮ್ಗೇನ್ ಮಾಡ್ತಾರೆ ಹಂಗಾದ್ರೆ ನೋಡಿ ಇಲ್ಲಿ ಇಲ್ಲಿ ಫಾಲನ್ ಏಂಜಲ್ ಹೇಳಿರೋದು ಒಳ್ಳೇದು ಇಲ್ಲ ಕೆಟ್ಟದ ಮಾತು ಒಳ್ಳೇದನ್ನೇ ಅಂದ್ರೆ ಏನ್ ಮಾಡೋರು ಇವರು ಅವರೆಲ್ಲ ಏನಾಗಿರ್ಬೇಕಂಗ್ರಿ ಇವತ್ತು ಎರಡು ಭಾಗ ಕೆಲವೊಂದು ಒಳ್ಳೆಯವರಾಗಿರೋದಕ್ಕೆ ಸಾಧ್ಯತೆಗಳಿದೆ ಕೆಲವು ಕೆಟ್ಟವರಾಗೋದಕ್ಕೆನೇ ಇದೆ ಇನ್ನೊಂದ್ಸತಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಒಬ್ರು ಯೇಸು ಕ್ರಿಸ್ತನ ಹೆಸರಲ್ಲಿ ದೆವ್ವನ ಏನ್ ಮಾಡ್ತಿರ್ತಾರೆ ಅಲ್ಲಿ ಅಲ್ಲಿ ಓಡಿಸ್ತಾ ಇರ್ತಾರೆ ಅದರ ಅವಾಗ ದೆವ್ವ ಏನ್ ಮಾಡ್ತಾರೆ ಬಂದ್ಬಿಟ್ಟು ಇವ್ರು ದೆವ್ವ ಓಡಿಸೋದಿಲ್ಲ ದೆವ್ವ ಇವ್ರ ಹೆಂಗ್ ಓಡಿಸ್ತಾರೆ ಅಂತಂದ್ರೆ ನೋಡಪ್ಪ ನನ್ಗೆ ಅಪೊಸ್ತಲ ಪೌಲ್ ಗೊತ್ತು ನನ್ಗೆ ಯೇಸು ಕ್ರಿಸ್ತು ಗೊತ್ತು ನೀವ್ ಯಾರು ಅಂತ ಏನ್ ಮಾಡ್ತಾರೆ ಅವ್ರ ಮೇಲೆ ಉಲ್ಟಾ ಬಿದ್ದಿ ಬೆತ್ತಲೆಗೆ ಓಡಿಸ್ತಾರಂತೆ ಅಪೊಸ್ತಲ ಕೃತ್ಯಗಳು 19 ಅಧ್ಯಾಯ ಅಪೊಸ್ತಲ ಕೃತ್ಯಗಳು 19 ಅಧ್ಯಾಯ 15 ಮತ್ತು 16 ನೋಡಿ ದೆವ್ವವು ಆ ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು ಏನಪ್ಪ ಪೌಲನ್ನು ಕೂಡ ಬಲ್ಲೇನು ನೀವಾದ್ರೆ ಯಾರು ಅಂತ ಹೇಳಿತು ನೋಡ್ರ ಓಡಾಗ್ಬಿಟ್ರಂತೆ ದೆವ ಇವ್ರ ಓಡಿಸ್ಬಿಡ್ತಂತೆ ಇವ್ರೆಲ್ಲ ದೆವನ ಓಡಿಸೋದು ಅದ್ರ ಹಂಗ್ರೆ ಏನ್ ಮೀನಿಂಗು ಅಂತಂದ್ರೆ ದೆವ್ವಗಳಲ್ಲಿ ಕೆಲವೊಬ್ರು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರ್ಗಕ್ಕೆ ಏನಾಗಿದೆ ಕೆಲವು ಜನ ರೆಡಿ ಆಗಿದ್ದಾರೆ ಅಂದ್ರೆ ದೇವರು ಬಂದ್ಬಿಟ್ಟು ಈ ನಾಲ್ಕು ಒಂದು ದಿಕ್ಕಲಿಂತ ಒಂದು ಗಾಳಿಗಳನ್ನ ಯಾವಾಗ ಬಿಡ್ತಾರೋ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಹೇಳ್ದಂಗೆ ಆ ಟೈಮಲ್ಲಿ ಈ ಫಾಲನ್ ಏಂಜಲ್ಸ್ ತಿರ್ಗಾ ರಿಲೀಸ್ ಮಾಡೋಕ್ಕೆ ತುಂಬಾ ಅದರ ಪಾಸಿಬಿಲಿಟೀಸ್ ಇದೆ ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಮೊದಲನೇ ಲೋಕದಲ್ಲಿ ಯಾವ ತರ ದೇವದೂತರು ಮಾಂಸದಲ್ಲಿ ಬಂದು ಮನುಷ್ಯನ ಕೆಡಿಸಿದ್ರು ಯಾವ ತರ ದೊಡ್ಡ ದೊಡ್ಡ ರಾಕ್ಷಸಗಳು ಹುಟ್ಟಿದ್ರು ಅದೇ ತರ ಈ ಒಂದು ಕಾಲದಲ್ಲಿ ಏನ್ರಿ ಅವ್ರನ್ನ ದುಷ್ಟ ಕೆಲಸಗಳನ್ನ ಮಾಡೋದಕ್ಕೆ ಮಾಡ್ಬೋದು ದೇವರು ರಿಲೀಸ್ ಮಾಡ್ಬೋದು ಅವಾಗ ಬಿಟ್ಟವಾಗೆ ಅವ್ರಿಗೆ ಜಜ್ಮೆಂಟ್ ಅಂದ್ರ ದೇವರು ತಿರ್ಗಾ ಅವಕಾಶ ಕೊಟ್ಟವಾಗ ತಿರ್ಗಾ ಅದೇ ತರ ಕೆಟ್ಟದ್ ಮಾಡಕ್ ಹೋಗ್ತಾರ ಅಥವಾ ತಿರ್ಗಾ ಅದೆಲ್ಲ ಬಿಟ್ಬಿಟ್ಟು ದೇವ್ರ ಕಡೆ ಏನ್ ಮಾಡ್ತಾರೆ ವಾಪಸ್ಸು ತಿರುಗಿ ಅದರ ಹೋಗ್ತಾರ ಅಂದ್ಬಿಟ್ಟು ಜಜ್ಮೆಂಟ್ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ ಅವ್ರಿಗೆ ಜೇರ್ ಮಾಡ್ತಾರೆ ಜಜ್ಮೆಂಟ್ ಕೊಡ್ತಾರೆ ಏನ್ ಜಜ್ಮೆಂಟ್ ಪರಲೋಕಕ್ಕೆ ಕರ್ಕೊಂಡೋದಾಗ್ಲಿ ಅಥವಾ ನಿತ್ಯ ಏನ್ರಿ ಒಂದು ಮರಣಕ್ಕೆ ಹಾಕೋದಾಗ್ಲಿ ಅದ ಡಿಸಿಷನ್ ಏನ್ ಮಾಡ್ತಾರೆ ದೇವ್ರ ಅನಂತರ ಕೊಡ್ತಾರೆ ಅದರ ಸರಿ ಇವಾಗ ನಾವಲ್ಲಿ ಏನ್ ನೋಡ್ತೀರಿ ಏನ್ರಿ ಆ ಗುತ್ತಿಗೆದಾರ ಹತ್ರ ಯಾರನ್ನ ಕಳ್ಸದಂತೆ ಸೇವಕರನ್ನ ಕಳ್ಸದಂತೆ
ಫಸ್ಟ್ ಕಳಿಸಿದಂತ ಒಬ್ಬ ಸೇವಕರನ್ನ ಏನ್ ಮಾಡ್ರಂತ ಇವರು ಏನ್ ಮಾಡ್ರಂತೆ ಹೊಡೆದು ಬಿಟ್ರು ಎರಡನೇ ಅವನಿಗೆ ಏನ್ ಮಾಡ್ರಂತೆ ಹ ಓದಿದ್ರ ಓದಿ ಮತ್ತೆ 21ನೇ ಅಧ್ಯಾಯ ಮತ್ತೆ 21 ಮ್ಯಾಥ್ಯೂ 21 21 ನಲ್ಲಿ ವರ್ಸಸ್ 35 ಆ ಒಬ್ಬನನ್ನು ಒಡೆದರು ಒಬ್ಬನನ್ನು ಕಡಿದಾಕಿದ್ರು ಕಲ್ಲೆಸರು ಕೊಂಡಿದ್ರು ಅಲ್ಲರ ಇವಾಗ ಯಾರು ಮೂರು ಜನ ಒಬ್ಬರಿಗೆ ಏನ್ ಮಾಡ್ರಂತೆ ಒಡೆದು ಬಿಟ್ರಂತೆ ಕಲ್ಲು ಹೊಡೆದು ಸೈಸ್ ಹಾಕ್ಬಿಟ್ರಂತೆ ಇನ್ನೊಬ್ಬನಿಗೆ ಏನ್ ಮಾಡ್ರಂತೆ ಕಡ್ದೆ ಹಾಕ್ಬಿಟ್ರಂತೆ ಅಲ್ಲರ ಇದು ಮೂರು ಜನ ಯಾರಿರ್ಬೋದು ಅಂತಂದ್ರೆ ಒಂದು ಮೊದಲನೇ ಲೋಕದಲ್ಲಿ ಈ ದೇವದೂತರುಗಳು ಪಾಪ ಮಾಡಬೇಕಾದ್ರೆ ಒಬ್ಬರಿದ್ರು ನೀತಿವಂತರು ಯಾರು ಅವರು ನೋವಾ ನೋವಾ ಎಂತ ನೀತಿವಂತ ಅಲ್ಲರ ಯೋಚನೆ ಮಾಡಿದ್ದೀನಿ ಅವ್ರಿಗೆ 120 ವರ್ಷ ಏನ್ ಕಟ್ಟಿದಾರ ಅವರ ನಾವೇನ ಕಟ್ಟಿದಾರ ಅವ್ರ ಅವಾಗ ನೋವಾ ಏನ್ ಸಾರಿದ್ರು ಎರಡನೇ ಪತ್ರ ಓದಿದ್ರಲ್ಲ ನೋಡಿ ಅಂತೀನಿ ನೋವಾ ಏನ್ ಸಾರಿದ್ರಂತೆ ಸೆಕೆಂಡ್ ಪೀಟರ್ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಐದನೇ ವಚನ ಓದಿ ನೋಡ್ರ ಏನ್ ಹೇಳ್ತಾರೆ ಜಲಪ್ರಳಯವನ್ನು ಬರ ಮಾಡಿದ್ರು ಆಮೇಲೆ ಹಾ ಸುನೀತಿಯನ್ನು ಸಾರುವಂತ ಒಂದು ನೋವನನ್ನು ನೋಡ್ರ ನೋವ ಏನ್ ಸಾರಿದ್ದಾರೆ ಸುನೀತಿನ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಸಾರಿದ್ದಾರೆ ಏನ್ ಸುನೀತಿ ಸಾರಿದ್ದಾರೆ ಆ ಕಾಲದಲ್ಲಿ ಮಳೆ ಇತ್ತಾ ಮಳೆನೇ ಏನಾಗಿಲ್ಲ ಇರ್ಲಿಲ್ಲ ಅದರ ಆ ಮಳೆ ಇಲ್ದಿರಂತ ಸಂದರ್ಭದಲ್ಲಿ ನೋವ ಏನಂತ ಹೇಳೋದು ಜಲಪ್ರಳಯ ಬರ್ತಾರೆ ಮಳೆ ಬರ್ತಾರೆ ಅಂತ ಬಿಟ್ಟು ಯಾರು ನಂಬ್ತಾ ಇದ್ರ ನಂಬಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಅದರ ಆದ್ರೆ ಏನ್ರಿ ಆದ್ರೂ ನೋವ ಏನ್ ಮಾಡುದು 120 ವರ್ಷ ಅದನ್ನ ಸಾರದ್ರು ಅದರ ಅದ್ ನೋಡ್ಬೇಕ್ರೆ ಇವರು ಮಾತಾಡಂತ ಮಾತಿಗೆ ಬೆಲೆನೇ ಇರ್ತಾ ಇರ್ಲಿಲ್ಲ ಜನಗಳು ಏನ್ ಮಾಡ್ಲಿ ಅವನ್ನ ಕೇರೆ ಮಾಡ್ಲಿಲ್ಲ ಅದರ ಅದ್ ನೋಡ್ಬೇಕ್ರೆ ಮೊದಲು ದೇವ್ರು ಯಾರನ್ನ ಕಳ್ಸಿಕೊಟ್ರು ಅಂದ್ರೆ ನೋವನ್ನ ಕಳ್ಸಿಕೊಟ್ರು ನೋವನ್ನ ಜನಗಳು ಏನ್ ಮಾಡ್ಲಿಲ್ಲ ಒಂದು ಗೌರವ ಕೊಡ್ಲಿಲ್ಲ ಅಲಕ್ಷ್ಯ ಮಾಡ್ಬಿಟ್ರು ಎರಡನೇದು ದೇವ್ರು ಯಾರನ್ನ ಕಳ್ಸಿಕೊಟ್ರು ಅಂತಂದ್ರೆ ಅವರು ಇದಾರೆ ಅದಕ್ಕಿಂತ ಮುಂಚೆ ಇನ್ನೊಬ್ರನ್ನ ಕಳ್ಸಿಕೊಟ್ರು ದೇವರ ಎಲ್ಲಾ ಒಂದು ಮನೆಯಲ್ಲಿ ಒಬ್ಬ ನಂಬಿಕಸ್ಥರಾಗಿರುವಂತ ಸೇವಕರಿದ್ರು ಯಾರದು ವೆರಿ ಗುಡ್ ಮೋಸೆಸ್ ಏನ್ ಮಾಡ್ರು ಇದ್ರ ಜನಗಳು ಕಲ್ಲು ಹೊಡೆದ್ಬಿಟ್ಟು ಅಲ್ಲರ ಹಂಗಾದ್ರೆ ಮೋಸೆಸ್ಗೆ ಯೋಚನೆ ಮಾಡಿದ್ದೀನಿ ಎಷ್ಟು ಜನ ನಡ್ಕೊಂಡ್ರು ಅಂದ್ರೆ 6 ಲಕ್ಷ ಯೋಧ್ಯನ ಏನ್ ಮಾಡಿದ್ರು ನಡ್ಕೊಂಡಿದ್ರು ಎಲ್ಲಾ ಕುಟುಂಬದವರೆಲ್ಲ ಸೇರ್ಬಿಟ್ಟು ಹೆಚ್ಚು ಕಮ್ಮಿ ಒಂದು 30 ಲಕ್ಷ ಜನಗಳು ಅಲ್ಲ ಆ ಮೋಸೆಗೆ ಎಷ್ಟೊಂದು ಟಾರ್ಚರ್ ಕೊಟ್ಬಿಟ್ರು ಅಂತಂದ್ರೆ ಅವ್ರ ಮೈಂಡ್ ಏನಾಗೋಯ್ತು ಮೋಸೆಗೆ ಅಲ್ವರ ದೇವ್ರು ಹೇಳ್ತಾರೆ ಬಂಡೆಗೆ ಒಡಿ ಅಂತಂದ್ರೆ ಇವ್ರೇನ್ ಮಾಡ್ತಾರೆ ಬಂಡೆಗೆ ಹೊಡೆದ್ಬಿಟ್ಟು ಒಂದ್ಸತಿ ಒಡಿ ಅಂತ ಹೇಳ್ತಾರೆ ಒಂದ್ಸತಿ ಅಲ್ಲ 2 ಸತಿ ಏನ್ ಮಾಡ್ತಾರೆ ಹೊಡೆದ್ಬಿಡ್ತಾರ ಹಂಗ್ರೆ ಆ ರೀತಿಲಿ ಅವ್ರ ತಲೆಗೆ ಏನ್ ಮಾಡ್ತಂದೆ ಕೆಡ್ಸ್ಬಿಟ್ರು ಅಂತಂದ್ರೆ ಎಷ್ಟ್ ಜನ ಹೆಚ್ಚು ಕಮ್ಮಿ ನಾವು ನೋಡಿದ್ರೆ 6 ಲಕ್ಷ ಗಂಡಸ್ ಅಂತ ಹೊಡ್ತೀರಿ ಹೆಣ್ಮಕ್ಳೆಲ್ಲ ಸಾಕೊಂಡ್ರೆ ಒಂದ್ 30 ಲಕ್ಷ 30 ಲಕ್ಷ ಜನ ಸೇರ್ಬಿಟ್ಟು ಒಬ್ಬರನ್ನೇ ಟಾರ್ಚರ್ ಮಾಡ್ದೆ ಹೆಂಗಿರ್ತದೆ ಅಂದ್ರೆ ಅದಕ್ಕೆ ಯಾಕೆ ಅಂದ್ರೆ ಆ ಕಾಲದಲ್ಲಿ ಏನಂತ ವಚನ ಎಫಿಷಿಯನ್ಸಿ 2 ಏನ್ ನೋಡ್ತೀರಿ ವಾಯುಮಂಡಲ ಅಧಿಕಾರ ಅನ್ಸಂತ ಅಧಿಪತಿಗೆ ಅಂದ್ರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡಂತ ದುರಾತ್ಮ ಇಸ್ರೇಲ್ ಜನಗಳಲ್ಲಿ ಎಲ್ಲ ನಂಬ್ತಾ ಇದ್ರ 6 ಲಕ್ಷ ಜನಗಳಲ್ಲಿ ಇಲ್ಲ ಅವಾಗ ಅವಾಗ ಏನ್ ಮಾಡ್ತಿದ್ರು ಕೊಂಡ್ಗುಡ್ತಾರ ಅಂದ್ರೆ ಇವರೆಲ್ಲ ನಂಬಲಲ್ಲದವ್ರನ್ನ ಅವಿಧೇಯತೆಗೆ ಪ್ರೇರಣೆ ಮಾಡ್ತಿರೋದು ಯಾರಂತೆ ಆ ಕಾಲದಲ್ಲಿ ಫಾಲನ್ ಏಂಜಲ್ಸ್ ಅಂದ್ರೆ ಫಾಲನ್ ಏಂಜಲ್ಸ್ ಯಾರ್ದ ಇಟ್ಕೊಂಡ್ಬಿಟ್ರು ಅಂದ್ರೆ ಇಸ್ರೇಲ್ ಜನಗಳು ಇಟ್ಕೊಂಡ್ಬಿಟ್ಟು ಕಂಪ್ಲೀಟ್ ಯಾರ ಮೈಂಡ್ ಡಿಸ್ಟರ್ಬ್ ಮಾಡ್ಬಿಟ್ರು ಇವಾಗ ಮೋಸೆಸ್ ಮೈಂಡ್ ನ ಅದಕ್ಕೆ ಮೋಸೆಸ್ ಎಲ್ಲೋಗಿಲ್ಲ ಕಾನಾನ್ ದೇಶಕ್ಕೆ ಹೋಗಿಲ್ಲ ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ ಮೋಸೆಸ್ ಫಲಗಳು ಏನ್ ಮಾಡಕ್ ಹೋಗಿಲ್ಲ ತರೋದಿಕ್ಕೆ ಆಗಿಲ್ಲ ಅದಕ್ಕೆ ನ್ಯಾಯ ಪ್ರಮಾಣ ಏನಾಗ್ಬಿಡ್ತು ಫೇಲ್ಯೂರ್ ಆಗ್ಬಿಡ್ತು ಅದರ ಅದೇ ತರ ನೆಕ್ಸ್ಟ್ ಯಾರನ್ನ ಕಳ್ಸಿಕೊಟ್ರು ಎಲಿಯನ್ ಏನ್ ಮಾಡೋದು ದೇವ್ರು ಕಳ್ಸಿಕೊಟ್ರು ಅದರ ಎಲಿಯ ಬನ್ನ ಏನ್ ಮಾಡಿದ್ರು ತಂದೆಗಳ ಮನ್ಸನ್ನು ಮಕ್ಳ ಕಡೆಗೋ ಮಕ್ಳುಗಳ ಮನ್ಸನ್ನು ಯಾರ ಕಡೆ ತಿರ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ತಂದೆಗಳಿಗೆ ಅದು ವರ್ಕೌಟ್ ಆಯ್ತಾ ಏನ್ ಮಾಡಿಲ್ಲ ಅದು 100% ಸಕ್ಸಸ್ಫುಲ್ ಆಗ್ಲೇ ಇಲ್ಲ ಅದಕ್ಕೆ ನೋಡ್ಬೇಕು ಎಲಿಯಾನೇ ಏನಂತಾರೆ ಭಯ ಪಟ್ಕೊಂಡು ಇಸಬೆಲ್ ಮತ್ತೆ ಅಹಾಬ್ಗೆ ಭಯ ಪಟ್ಕೊಂಡು ನಿಲ್ಗೊಂಡ್ಬಿಡ್ತಾರೆ ಅದರ ಒಂದು ಪರ್ವತದ ಹೋಗ್ಬಿಟ್ಟು ಒಂದು ಗುಹೆಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ವಾಸ ಮಾಡ್ತಿರ್ತಾರ ಕಾಗೆ ಬಂದ್ ಏನ್ ಮಾಡ್ತೀವಿ ಆಹಾರ ಕೊಡ್ತಾರೆ ಅದರ
ಕೊನೆಗೆ ದೇವರು ಯಾರ ಮುಖಾಂತರ ರಿಸಲ್ಟ್ ಬರ್ದಿರ ಸಂದರ್ಭದಲ್ಲಿ ಯಾರ್ದಪ್ಪ ಕಳ್ಸ್ಕೊಟ್ರು ಲಾಸ್ಟ್ ಅಲ್ಲಿ ಸ್ವಂತ ಮಗನಕ್ಕಿಂತ ಮುಂಚೆ ಇನ್ನೊಬ್ಬನ ಕಳ್ಸ್ಕೊಟ್ರು ನೋಡಿ ಅಲ್ಲಿ ಹೇಳ್ತಾರೆ ಇವಾಗ 21 ರಲ್ಲಿ 35 ರಲ್ಲ 21 ರಲ್ಲಿ 36 ಓದಿ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳ್ನೇ ಮಾಡಂತೆ ಅದರ ಮೋರ್ ಸರ್ವೆಂಟ್ ಅದರ ಈ ಸರ್ವೆಂಟ್ ಗಳು ಬೇಡ ಅಂದ್ರೆ ಇನ್ನ ಒಂದು ಒಳ್ಳೆ ಒಂದು ಗೌರವಸ್ಥನಾಗಿರಂತ ಒಬ್ಬ ಸರ್ವೆಂಟ್ ಕಳ್ಸ್ಕೊಟ್ರೆ ಏನ್ ಮಾಡ್ತಾರೆ ಖಂಡಿತವಾಗೂ ಮರ್ಯಾದೆ ಕೊಡ್ತಾರೆ ನೀನ್ ಕಳ್ಸಿದ್ರೆ ಇವ್ರನ್ನ ಏನ್ ಮಾಡಿದ್ರಂತೆ ಇವ್ರನ್ನೂ ಸೈಸಾಕ್ಬಿಟ್ರಂತೆ ಯಾರಪ್ಪ ಅಂದ್ರೆ ಸ್ನಾನಿಕಂತ ಯೋಹಾನನ ಕಳ್ಸ್ಕೊಬಿಟ್ಟೆ ಅಂತಂದ್ರು ಏನಂದ್ರೆ ಮಗನ್ಗೆ ಏನ್ ಮಾಡೋದು ದಾರಿನ ಸಿದ್ಧ ಮಾಡಕ್ಕೆ ಕಳ್ಸ್ಕೊಟ್ರೆ ಯೋಹಾನ ಕಳ್ಸ್ಕೊಡ್ಬೇಕು ಯೋಹಾನ ಏನ್ ಮಾಡಿದ ಇವ್ರ ಸಾಯ್ಸಾಕ್ಬಿಟ್ರು ತಲೆನೇ ಏನ್ ಮಾಡಾಕ್ಬಿಟ್ರು ಕಡದಾಕ್ಬಿಟ್ರು ಅಲ್ಲ ನೋಡ್ಬೇಕ್ರೆ ಇದೆಲ್ಲ ಯಾರ ಒಂದು ಕ್ರಿಯೆಗಳು ಅಂದ್ರೆ ಎಲ್ಲಾ ಬಿದ್ದೋಗಿರೋ ದೂತ್ರಗಳು ಕ್ರಿಯೆಗಳು ಅಲ್ಟಿಮೇಟ್ ಆಗಿ ದೇವ್ರು ಯಾರನ್ನ ಕಳ್ಸ್ಕೊಟ್ರು ಮಗನ್ನೇ ಕಳ್ಸ್ಕೊಟ್ರು ಅಂದ್ರ ಆ ಮಗನ್ನ ಕಳ್ಸ್ಕೊಟ್ಟಿದ್ರು ಮಗನ್ನು ಕೂಡ ಶಿಲ್ವೆಗೆ ಏನ್ ಮಾಡಕದ್ರು ಹಾಕಿದ್ರು ಏನಕ್ಕೆ ಹಾಕಿದ್ರು ನಾವ್ ಹೇಳ್ತಿರ್ಲಿ 1 ಕೊರಿಂಥ 2:9 ಓದಲ್ಲ ಅದು ಓದಿಂತೀನಿ ವಚನ 1 ಕೊರಿಂಥದಲ್ಲಿ 1 ಕೊರಿಂಥ 2:8 ಎಂಟನೇ ವಚನ ಓದಿ ಎಂಟು ಇದರಲ್ಲಿ ಯಹೋಲೋಕಾಧಿಕಾರಿಗಳಲ್ಲಿ ಯಾರು ಏನ್ ಮಾಡ್ಲ ಅರಿಯಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಏನಂತ ಗೊತ್ತಿರಲಿಲ್ಲ ಇವ್ರು ದೇವ್ರ ಮಗ ಅಂತ ಏನಾಗಿರ್ಲಿಲ್ಲ ಹಂಗಾರೆ ಇವ್ರನ್ನ ಮೋಸ ಮಾಡಿದವ್ರು ಯಾರಂತೆ ಆಲ್ರೆಡಿ ಒಬ್ರು ಗ್ರೂಪ್ ಕಂಡಿಟ್ಕೊಂಡಿದ್ರು ಇವ್ರು ದೇವ್ರ ಮಗ ಇವರೇ ಎಂದ್ರೆ ಒಂದು ವಾರಸದಾರರು ಇವ್ರನ್ನೇನ್ ಮಾಡ್ಬೇಕು ಸಾಯಿಸ್ಬೇಕು ಅಂತಂದ್ಬಿಟ್ಟು ಯಾರ ಮುಖಾಂತರ ಪ್ಲಾನ್ ಮಾಡಿದ್ದು ಅಂತಂದ್ರೆ ಇಸ್ರೇಲ್ ಜನಗಳ ಮುಖಾಂತರ ಮಾಡಿದ್ದು ಅಲ್ಲಿ ಪ್ಲಾನ್ ಮಾಡಿದ್ದು ಅದಕ್ಕೆ ನೋಡ್ಬೇಕ್ರೆ ಈ ಫಾಲನ್ ಏಂಜಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಇವನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಎಂತಾರೆ ಯೇಸು ಕೃಷ್ಣ ಮೊದಲೇ ಬರೀ ಕಲೆ ಮಾಡಂತೆ ಇವನ್ನ ಶಿಲ್ಬೇಕಾಗಿ ಸಾಯಿಸಾಕಿದ್ದು ಅಲ್ವರ ಅದಕ್ಕೆ ಯೇಸು ಕೃಷ್ಣ ಹೇಳ್ತಾರಲ್ಲ ಹೇಳ್ತಾರೆ ಅವನ್ ಬರ್ತಾ ಇದ್ದಾನೆ ಈ ಈ ಪ್ರಪಂಚದ ಅಧಿಕಾರಿ ಬರ್ತಾ ಇದ್ದಾನೆ ಅವನಿಗೆ ನನ್ ಮೇಲೆ ಏನಿಲ್ಲ ಯಾವ ಅಧಿಕಾರವೂ ಇಲ್ಲ ಅಂದ್ರೆ ಬರ್ತಾ ಇರೋದು ಯಾರು ಅಂತ ಇವ್ನ ಅಟ್ಯಾಕ್ ಮಾಡಕ್ಕೆ ಅದರ ಇವನ್ ಎದುರಿಸೋದಕ್ಕೆ ಸಾಯಿಸೋದಕ್ಕೆ ಬರ್ತಾ ಇದ್ದ ಯಾರು ಅಂತೆ ಈ ಪ್ರಪಂಚದ ಅಧಿಪತಿ ಪ್ರಪಂಚದ ದೇವರೇ ಬರ್ತಾರೆ ಅದು ಅದಕ್ಕೆ ಆ ಕೊನೆಯ ಪಂಕ್ತಿಯಲ್ಲಿ ಕೂತಿರ್ಬೇಕ್ರೆ ಎಂತ ಯೂದಾಸು ಮತ್ತೆ ಎಲ್ಲಾರು ಕೂತಿರ್ತಾರಲ್ಲ ಯೂದಾಸು ಆ ಒಂದು ಪಾತ್ರಲ್ಲಿ ಕೈ ಹಾಕ್ಬೇಕ್ರೆ ಟಕ್ ಅಂತ ಏನಾಯ್ತಂತೆ ಯಾರು ಎಂಟರ್ ಅದ್ರು ಒಂದಲ್ಲಿ ಚೇತನ ಬೈಬಲ್ ಓದ್ತಿರೇ ಇಲ್ಲ ಅವಾಗ ಯೇಸು ಕೃಷ್ಣ ಹೇಳ್ತಾರೆ ನೀ ಏನ್ ಮಾಡ್ಬೇಕು ಅಂತಿದ್ದೆ ನೀವು ಜಲ್ದಿ ಏನ್ ಮಾಡೋ ಅಂದ್ರೆ ಶೇತಾನ ಏನ್ ಮಾಡ್ದಂದ್ರೆ ಇವೆಲ್ಲ ಕ್ರಿಯೆಗಳನ್ನ ಮಾಡಿ ಯೇಸು ಕೃಷ್ಣ ಸಿಲ್ವೆಲ್ ಹಾಕಂತ ಒಂದು ಪ್ಲಾನ್ ಎಲ್ಲ ಏನ್ ಮಾಡಂತೆ ಮಾಡಿದ್ರು ಅಲ್ವಾರ ಅದಕ್ಕೆ ನೋಡ್ಬೇಕ್ರೆ ಈ ಗುತ್ತಿಗೆದಾರು ನೋಡ್ಬೇಕ್ರೆ ಯಾರಪ್ಪ ಅಂದ್ರೆ ಈ ಬಿದ್ದೋಗಿರಂತ ಒಂದ್ ದೂತ್ರಗಳು ಅದ್ರ ಅದಕ್ಕೆ ನೋಡ್ಬೇಕ್ರೆ ಸರಿ ಇವಾಗ ಬಿದ್ದೋಗಿರೋ ದೂತ್ರಗಳು ಈ ತರ ಎಲ್ಲ ಏನ್ರ ಮಾಡಿದ್ರು ಅಲ್ವಾರ ಇವಾಗ ಈ ದೂತ್ರಗಳು ನಮ್ಮಲ್ಲಿ ಕ್ರಿಯೆ ಮಾಡ್ಬೋದಾ ನೋಡಿ ಆ ಕಾಲದಲ್ಲಿ ಇಷ್ಟೊಂದು ಜನಗಳ ಮುಖಾಂತರ ಕ್ರಿಯೆಗಳು ಮಾಡಿದ್ರಪ್ಪ ಅಂದ್ರ ನಮ್ಮಲ್ಲಿ ಏನ್ರಿ ನಮ್ಮಲ್ಲಿ ಏನ್ ಯಾರು ದೇವ್ರು ಅರ್ಥಕೊಂಡಂತ ಮಕ್ಳುಗಳಲ್ಲಿ ಸತ್ಯ ತಿಳಿದಿರಂತ ಮಕ್ಳುಗಳಲ್ಲಿ ದೇವ್ರಿಗೆ ಒಪ್ಪಿಸ್ಕೊಟ್ಟಿರಲ್ಲ ಜೀವನಗಳು ಅವರು ಒಂದ್ ಮಕ್ಳುಗಳಲ್ಲಿ ಈ ತರ ಕ್ರಿಯೆಗಳ ಚೇತನ್ ಮಾಡ್ಬೋದಾ ಮಾಡ್ಬೋದ್ರಿ ಬ್ರದರ್ ಅದರ ಬೇರೆ ಎಲ್ಲಾರಲ್ಲೂ ಮಾಡೋಣ ಅಂದ್ರೆ ನಮ್ಮಲ್ಲಿ ಮಾಡಕ್ ಆಗಲ್ವಾ ಹೌದ್ರಿ ನಮ್ಮಲ್ಲಿ ಮಾಡ್ಬೇಕು ಅಂತಂದ್ರೆ ಅವನ್ ಏನ್ ಗೊತ್ತಬೇಕು ಯಾರ ಪರ್ಮಿಷನ್ ಬೇಕು ದೇವ್ರ ಪರ್ಮಿಷನ್ ಬೇಕು ಆಮೇಲೆ ಎರಡನೇದೋ ಇನ್ನೊಂದು ಪರ್ಮಿಷನ್ ಬೇಕು ಯಾರ ಪರ್ಮಿಷನ್ ಗೊತ್ತಬೇಕು ನಮ್ಮ ಪರ್ಮಿಷನ್ ಅದರ ಹಂದಿಯಲ್ಲಿ ಆ ಬಿದ್ದೋಗಿರೋ ದೂತ್ರಗಳೆಲ್ಲ ಹೋಗ್ಬೇಕಾದ್ರೆ ದೆವ್ವಗಳು ಹೋಗ್ಬೇಕಾದ್ರೆ ಯಾರ ಹತ್ರ ಪರ್ಮಿಷನ್ ಕೇಳ್ತೋ ಹೇಳ್ತು ಅಲ್ವರ ಅದೇ ತರ ನಮ್ಮಲ್ಲಿ ಬರ್ಬೇಕು ಅಂತಂದ್ರೆ ನಮ್ಮ ಒಂದು ಅನುಮತಿ ಏನಾಗಿರ್ಬೇಕು ಇರ್ಬೇಕು ನಾವು ಅನುಮತಿ ಮಾಡಿದ್ರೆ ಇದ್ರೆ ನಮ್ಮಲ್ಲಿ ಬಂದ್ಬಿಟ್ಟು ದುರಾತ್ಮ ಬಂದ್ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ನಾವ್ ಅದಕ್ಕೆ ಸೌಲ್ ರಾಜನ್ ಕತೆ ಓದ್ತಿರಲ್ಲ ಸೌಲ್ ರಾಜನ ಅವ್ಗೆ ದೇವ್ರ ಅಭಿಷೇಕ ಮಾಡಿ ರಾಜನ ಕರಿಬೇಕಾರೆ ಅವನಲ್ಲಿ ಎಂತ ಆತ್ಮ ಇತ್ತು ಪವಿತ್ರಾತ್ಮ ಇತ್ತು ಅಲ್ದರ ಆದ್ರೆ ಯಾವಾಗ ಅವ್ನು ದೇವ್ರ ಬಿಟ್ಟು ದೂರ ಹೋಗ್ಬಿಟ್ಟು ಆಟೋಮೆಟಿಕ್ ಆಗಿ ಯಾವ ಒಂದು ಆತ್ಮ ಬಂದ್ ಸೇರ್ಕೊಂಡ್ಬಿಡ್ತ ದುರಾತ್ಮ ಬಂದ್ ಸೇರ್ಕೊಂಡು ಏನ್ ಮಾಡ್ತ ಫುಲ್ ಅವ್ನ್ ಏನ್ ಮಾಡ್ತಂತೆ ಅವ್ಗೆ ಅಲ್ಲಿ ಮೈಂಡ್ ಡಿಸ್ಟರ್ಬ್ ಮಾಡಕ್ಕೆ ಶುರು ಮಾಡ್ತಾವ ಅವ್ನು ಮಾಡಿದ ಏನಂತಂದ್ರೆ ಬರೀ ಮೈಂಡ್ ಡಿಸ್ಟರ್ಬ್ ಅಷ್ಟೇ ಅಲ್ವರ ಆ ಮೈಂಡ್ ತಕ್ಕಂತ ಏನ್ ಮಾಡ್ದ ಸೌಲ್ ರಾಜ ಬಂದ್ಬಿಟ್ಟು ಅದರ ದೇವ್ರ ಒಂದು ಕೆಲಸಗಳನ್ನ ನೋಡೋದ್ ಬಿಟ್ಬಿಟ್ಟು ರಾಜ್ ಬರದ ಕೆಲಸಗಳನ್ನ ನೋಡೋದ್ ಬಿಟ್ಬಿಟ್ಟು ಅವ್ನ ಶತ್ರು ವಿರುದ್ಧವಾಗಿ ಏನ್ ಮಾಡ್ತಾನೆ ಇವನು ಆ ಶತ್ರು ಹಿಂದನೆ ಅಟ್ಟಿಸ್ಕೊಂಡು ಹೋಗ್ತಾನೆ ಅಂದ್ರ ಅವ್ನ ಶತ್ರು ಯಾರು ದಾವಿದ್ ಆಕ್ಚುಲಿ ರಾಜನ್ಗೆ ಶತ್ರು ಯಾರು ಆ ಕಾಲದಲ್ಲಿ ಬೇರೆ ದೇಶ ಜನಗಳು ಅದನ್ನ ಬಿಟ್ ಫಿಲಿಸ್ಟೇನ್ ಅಟ್ಯಾಕ್ ಮಾಡೋ ಬಿಟ್ಬಿಟ್ಟು ಸೀದಾ ಯಾರಿಂದ ಹೋಗ್ಬಿಟ್ಟ ಅವನು ದಾವಿದಿಂದ ಹೋಯ್ತಾವ್ ನೋಡಿರ್ತೀನಿ ಇದೇ ಮಾಡಂತ ಒಂದು ಡಿಸೆಪ್ಷನ್ ಅಲ್ವರ ನೋಡಿರ್ತೀನಿ ಈ ಫಾಲನೇಜಸ್ ಮಾಡಂತ ಎಲ್ಲ ದುಷ್ಟ ಕೆಲಸಗಳು ಹೆಂಗೆ ಅಂತಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರಂತ
ಒಂದು ಕೆಲಸಗಳು ಅಂದ್ರೆ ಅದಿ ನೋಡಬೇಕಾದ್ರೆ ಏನಂತಂದ್ರೆ ಫುಲ್ ಮೈಂಡ್ ಏನ್ ಮಾಡ್ದಲ್ಲಿ ಡಿಸ್ಟರ್ಬ್ ಮಾಡಕ್ಕೆ ಶುರು ಮಾಡ್ದ ಅಲ್ವರ ಸತಿ ನೋಡ್ಬೇಕಾದ್ರೆ ಏನ್ರಿ ಯೂದಾಸ್ ಅಲ್ಲಿ ಕೂಡ ಎಂಟ್ರಿ ಆಗಿದ್ ಯಾರು ಸೇತಾನು ಯಾಕೆ ಎಂಟ್ರಿ ಆದ ಯಾಕೆ ಎಂಟ್ರಿ ಆದ್ರೆ ಆಲ್ರೆಡಿ ಮೈಂಡ್ ಅಲ್ಲಿ ಇವನ್ ಏನ್ ಮಾಡಿದ್ದ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದ ಏನ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದ ಓ ಯೇಸು ಕ್ರಿಸ್ತನ ಹಿಂಗಾರ ಮಾಡಿ ಏನ್ ಮಾಡ್ಬೇಕವ್ವ ಇಟ್ಕೊಡ್ಬೇಕು ಇಟ್ಕೊಡೋ ಟೈಮ್ ಅಲ್ಲಿ ಅಟ್ ಲೀಸ್ಟ್ ಯೇಸು ಕ್ರಿಸ್ತ ಏನ್ ಮಾಡುತ್ತೆ ತನಗಿರೋಂತ ಫುಲ್ ಪವರ್ ಗಳನ್ನ ಯೂಸ್ ಮಾಡ್ಬಿಟ್ಟು ಎಲ್ಲಾ ರೋಮರ್ಸ್ ಮುಂದೆ ತನ್ನ ಒಂದು ಏನಂತಾರ ಸೂಪರ್ ಪವರ್ ನ ಡೆಮಾನ್ಸ್ಟ್ರೇಟ್ ಮಾಡಿ ಏನಂತಾರ ಒಂದು ಸೂಪರ್ ಹ್ಯೂಮನ್ ತರ ರಿಲೀಸ್ ಆಗಿ ಬಂದ್ಬಿಡ್ತಾರೆ ಅವಾಗ ಜನಗಳಿಗೆ ಗೊತ್ತಾಗ್ಬಿಡ್ತಾರೆ ಇವರೇ ಮಸೀಹ ಅಂತ ಅಂದ್ಬಿಟ್ಟು ಅವಾಗ ರಾಜ್ಯನ ಇಮ್ಮಿಡಿಯೇಟ್ ಸ್ಥಾಪನೆ ಮಾಡ್ಬಿಡ್ತಾರೆ ನಾವೆಲ್ಲ ಏನಾಗಿರ್ಬೋದು ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂತಿರ್ಬೋದು ಅಂತ ಅಂದ್ಬಿಟ್ಟು ಇದೇ ಪ್ಲಾನ್ ಏನ್ ಮಾಡಿದ್ದು ಅವ್ರು ಮಾಡಿದ್ದು ಅಲ್ವರ ಅದಿಗೆ ನೋಡ್ಬೇಕಾದ್ರೆ ಅದೇನಾಗ್ಬಿಡ್ತೀವಿ ಉಲ್ಟಾ ತಿರ್ಬಿಡೋರಿ ನೋಡಿ ಶೇತಾನ ಎಲ್ಲಿ ಇಟ್ಕೊಂಡ ಅವ್ರ ಮೈಂಡ್ ಅಂದ್ರೆ ಅವ್ರ ಮೈಂಡ್ ಕರೆಕ್ಟಾಗಿ ನೋಡಿದ್ದೀನಿ ಇವಾಗ ಇಬ್ರು ಚಾಯ್ಸ್ ಇತ್ತು ಪೀಟರ್ ಇತ್ತು ಯೂದಾಸ್ ಇತ್ತು ಅದಿಬ್ರಲ್ಲಿ ಯಾರ್ದ ಇಟ್ಕೊಂಡ ಅಂತಂದ್ರೆ ಶೇತಾನ್ ಯಾರ್ದ ಇಟ್ಕೊಂಡ ಅವನ್ಗೆ ಸರಿಯಾಗಿರಂತ ಟೂಲ್ ಈಡೇನ್ ತೋಟದಲ್ಲಿ ಶೇತಾನ್ ಯಾರ್ದ ಉಪಯೋಗಿಸ್ಕೊಂಡ ಯಾವಳನ್ನ ವಂಚಿಸಕ್ಕೆ ಆದಾಮ್ ಆದಾಮನ್ನ ವಂಚಿಸಕ್ಕೆ ಯಾರ್ದ ಉಪಯೋಗಿಸ್ಕೊಂಡ ಬ್ರದರ್ ಸರ್ಪ ಅನ್ನು ಉಪಯೋಗಿಸ್ಕೊಂಡ್ರಿ ಅದು ಸತ್ಯವಾದ ಪ್ರಕಾರ ಉತ್ತರ ಕೊಡ್ಬೇಕು ದೇವ್ರ ಮಕ್ಳು ಅಂದ್ರ ಆದಿಕಾಂಡ ಮೂರು ಒಂದ್ರಲ್ಲಿ ಹೇಳ್ತಾರೆ ಸರ್ಪ ಬಂದು ಯಾವಳ ಹತ್ರ ಏನ್ ಮಾಡ್ತಾವ ಮಾತಾಡ್ತೀವಿ ಯಾಕೆ ಸರ್ಪನ ಇಟ್ಕೊಂಡಂದ್ರೆ ಎಲ್ಲಾ ಒಂದು ಪ್ರಾಣಿಗಳಲ್ಲಿ ತುಂಬಾ ಏನಂತಾರೆ ಯುಕ್ತಿ ಉಳ್ಳದ ಯಾವ್ದಂತೆ ನೋಡ್ರಿ ಎಂತ ಕರೆಕ್ಟ್ ಆಗಿರೋ ಟೂಲ್ ಹಿಡ್ದಾನೆ ಯಾವ ಟೂಲ್ ಹಿಡಿದ್ರೆ ಯಾವ ಕೆಲಸ ಆಗ್ತಾನ್ಬಿಟ್ಟು ಒಂದ್ ಕತ್ತೆನೋ ಒಂಟೆನೋ ಇಲ್ಲ ಸಿಂಹ ಹಿಡಿದ್ರೆ ಆಗಿರೋದ ಕೆಲಸ ಆ ಕೆಲಸ ಏನಾಗ್ಲ ಈ ತರ ಈತರಗ್ಲ ಸರ್ಪ ಹಿಡ್ದೆ ಕರೆಕ್ಟ್ ಆಗಿ ಏನ್ ಮಾಡ್ದಂತೆ ತುಂಬಾ ಯುಕ್ತಿ ಉಳ್ಳ ಕರೆಕ್ಟ್ ಹಿಂಗ್ ಹಿಡಿದು ಹೆಂಗ್ ಬೆಳ್ಸ ನೋಡ್ರಿ ಅಂದ್ರೆ ಅದು ಶೇತಾನ್ ಏನ್ ಮಾಡ್ತಾ ಅಂದ್ರೆ ನಮ್ಮ ಒಬ್ರು ಬ್ರದರ್ ಬರೀತಾರೆ ರಾಬರ್ಟ್ ಚೆಕ್ಲಿಮೆನ್ ಅಂತ ಬುಕ್ ಬರಿಬೇಕಾದ್ರೆ ಬರೀತಾರೆ ನಮ್ಮ ಮೆದ್ಲು ಹೆಂಗಿದೆ ಅಂತಂದ್ರೆ ಶೇತಾನ ದೃಷ್ಟಿಯಲ್ಲಿ ಟೋಟಲ್ ಆಗಿ ಟ್ರಾನ್ಸ್ಪರೆಂಟ್ ಅಂತ ನಮ್ ಸ್ಕಲ್ ಒಳಗಡೆ ಏನಾಗ್ತದೆ ನಮ್ ಕನ್ನಡಿಕ ಆಗ್ತದ ನೋಡಿ ಇವನ್ನೆಲ್ಲ ಕೂತಿದ್ರ ನೀವ್ ಏನ್ ಯೋಚನೆ ಮಾಡಿದ್ರೆ ನಾ ಕನ್ನಡಿಕ ಆಗ್ತದ ಇಲ್ಲ ನಮ್ಕೆಲ್ಲ ಯಾರು ನಮ್ಗೆಲ್ಲ ಆ ಬುದ್ಧಿ ಶಕ್ತಿ ಇಲ್ಲ ಆದ್ರೆ ಇದು ಯೇಸು ಕ್ರಿಸ್ತನ್ಗಿತ್ತು ಸತ್ಯವೇದ ನೋಡ್ಬೇಕಾರೆ ಯೇಸು ಕ್ರಿಸ್ತ ಒಬ್ರು ಮಾತಾಡ್ಬೇಕಾದ್ರೆ ಕ್ಲೀನ್ ಆಗಿ ಏನ್ ಮಾಡೋರು ಮೈಂಡ್ ನ ಮಾಡೋ ಓ ಇದೇ ತರ ಯೋಚನೆ ಮಾಡ್ತಾರೆ ಕ್ಲೀನ್ ಆಗಿ ಮಾಡೋರು ಕಂಡಿಟ್ಕೊಂಡ್ಬಿಡೋರು ಅದಕ್ಕೆ ಈ ಸಾಮಿ ಓದ್ತಿರಲ್ಲ ಈ ಸಾಮಿ ಹೇಳ್ಬೇಕ್ರೆ ಫರಿಸೆ ಸದಸ್ಯರು ಏನ್ ಕಂಡಿಟ್ಕೊಂಡ್ರು ಓ ಇದ್ ಯಾರ ಬಗ್ಗೆ ಹೇಳ್ತವ್ರೆ ನಮ್ ಬಗ್ಗೆನೆ ಇಂಡೈರೆಕ್ಟ್ ಆಗಿ ಹೇಳ್ತವ್ರೆ ಅಂದ್ಬಿಟ್ಟು ಅದೇ ಈ ಮನುಷ್ಯನ ಬಾರ್ದು ನಯನ ಮಾಡ್ಬೇಕು ಹಿಡಿಬೇಕು ಅಂತ ಏನ್ ಮಾಡ್ರಂತೆ ಅಲ್ವರ ಅದೇ ತರ ಯೇಸು ಕ್ರಿಸ್ತು ಅಲ್ವರ ಇವ್ರು ನೋಡಿದ ತಕ್ಷಣ ಕಂಡಿಡ್ಬಿಡೋರು ಇವ್ರು ಹೇಳ್ತಾರೆ ಇದಕ್ಕೆ ಇವ್ರು ಅಂತ ಅಂದ್ರ ಇವಾಗ ಕ್ರೈಸ್ಟ್ಗೂ ಆ ಮೈಂಡ್ ಇದೆ ಅಂತಾರೆ ಅವರೆಲ್ಲ ಹೋಲಿಸ್ಬಿಟ್ಟಲ್ಲಿ ಫುಲ್ ಆಗಿದ್ದವ್ರು ಅದೇ ತರ ಏಂಜಲ್ಸ್ಗಳು ಒಬ್ರು ಮೈಂಡ್ ಏನ್ ಮಾಡ್ಬೇಕು ಕ್ಲೀನ್ ಆಗಿ ಓದ್ಬೋದು ಫುಲ್ ಸ್ಕಲ್ ಏನಾಗಿದೆ ನೇಕಡ್ ಆಗಿರ ಅಂತ ನಾವ್ ಏನೇನು ಆಲೋಚನೆಗಳನ್ನೆಲ್ಲ ಥಿಂಕ್ ಮಾಡ್ತಿರೋ ಕರೆಕ್ಟ್ ಆಗಿ ಯಾರು ರೀಡ್ ಮಾಡ್ತಿರ್ತಾನೆ ಆ ಟೈಮ್ ಕರೆಕ್ಟ್ ಆಗಿ ಏನ್ ಮಾಡ್ತಾನೆ ಸೇತಾನು ಅಟ್ಯಾಕ್ ಮಾಡಕ್ಕೆ ಬರ್ತಾನೆ ಅವ್ರ ಅದೇ ಏನಾಗಿದ್ದು ಅಂದ್ರೆ ಆಗಿದ್ದು ಅಂದ್ರ ಮೋಸೆನ ಹೆಂಗ್ ಅಟ್ಯಾಕ್ ಮಾಡುದು ಅಂದ್ರೆ ಮೋಸೆ ಬೈಬಲ್ ಅನ್ನು ಓದ್ತಿದ್ರೆ ಎಲ್ಲಾ ಮನುಷ್ಯರುಗಳಲ್ಲಿ ಹೆಂಗಿದೆ ತುಂಬಾ ಸಾತ್ವಿಕನು ಸಾತ್ವಿಕನ ಏನ್ರಿ ತುಂಬಾ ತಾಳ್ಮೆ ತುಂಬಾ ದೀರ್ಘ ಶಾಂತಿ ಅವರ ಎಲ್ಲಾ ವಿಚಾರಗಳು ಏನ್ರಿ ಹೇಳದ್ನ ಕೇಳಂತದ್ದು ಅವನ ಮೈಂಡ್ನೇ ಯಾರು ಕೆಡಿಸ್ಬಿಟ್ರು ಅಲ್ವರ ಬಿದ್ದೋಗಿರೋ ದೂತ್ರಗಳು ಕೆಡಿಸ್ಬಿಟ್ರು ಇವನ್ ನಾವೆಲ್ಲ ಎಂತವ್ರು ನಾವೆಲ್ಲ ಅಂತ ಸ್ವಾತ್ವಿಕ ಅಂತ ಅಂತಾರೆಲ್ಲ ಒಳ್ಳೆ ಇಲ್ಲ ಈ ನಮ್ಮನ್ನೇ ನಮ್ ಮೈಂಡ್ ಎಲ್ಲ ಕೆಡ್ಸೋದಿಕ್ಕೇನ್ರಿ ಸೇತನ್ಗೆ ತುಂಬಾ ಈಸಿ ನೋವಾ 120 ವರ್ಷ ತಾಳ್ಮೆಯಿಂದ ಇದ್ದ ಯಾವ ಕಟ್ಬೇಕ್ರೆ ನಾವೇ ಕಟ್ಬೇಕ್ರೆ ಯೋಚನೆ ಮಾಡಿ ಒಂದ್ ವರ್ಷ ಎರಡ್ ವರ್ಷ ಅಲ್ಲ ಒಂದಿನ ಅಲ್ಲ ಎರಡ್ ದಿನ ಅಲ್ಲ 120 ವರ್ಷಗಳು ನಮ್ ಜೀವಿತದಲ್ಲಿ ಸ್ವಲ್ಪ ವರ್ಷ ವೇಟ್ ಮಾಡ್ಬೇಕು ಅಂದ್ರೆ ನಮ್ಗೇನಾಗಲ್ಲ ಈಗ ಕೊರೋನಾ ಬಂತ ನಾವು ಫಾಸ್ಟ್ ಆಗ್ಬಿಟ್ಟಿದ್ರು ಫಾಸ್ಟ್ ಆಗಿ ಎಲ್ಲ ಆಗ್ಬೇಕು ಅಂದ್ಬಿಟ್ಟು ಅಲ್ವರ ಸೊ ನೋಡಿ ಅಂಥ ತಾಳ್ಮೆ ಇರಂತ ನೋವನ್ ಕಾಲದಲ್ಲಿ ಎಂಥ ಮೆಂಟಲ್ ಟಾರ್ಚರ್ ಇದ್ದಿರ್ಬೇಕು ನೋವನ್ಗೆ ಇತ್ತೋ ಇಲ್ಲ ಬೈಬಲ್ ಅದ್ ಹೇಳೋದು ನೀತಿಯನ್ನು ಸುವಾರ್ತೆ ಸಾರುವಂತ ನೀತಿಯನ್ನು ಸಾರಿದಂತ ನೋವಾ ಅಂದ್ರೆ ಅದಕ್ಕೆ ದೇವ್ರು ಅವ್ರನ್ನ ಮಾತ್ರ ಏನ್ ಮಾಡಿದ್ರು ಕಾಪಾಡಿದ್ರು ಅಲ್ವರ ಎಲಿಯನ್ ಕಾಲದಲ್ಲಿ ಎಷ್ಟು ಜನಪ್ಪ ದೇವ್ರ ನಂಬಿಕೆಸರಾಗಿದ್ರು ಎಲ್ಲ ಏನಂತಾರೆ ಎಲಿ ಏನ್ ಹೇಳ್ತಾರೆ ಅಯ್ಯೋ ದೇವ್ರ ಒಬ್ನೇ ಇರೋದು ಯಾರು ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಅದ್ ನೋಡ್ಬೇಕ್ರೆ ಅದ್ಗೆ ಹೇಳ್ತಾರೆ ದೇವ್ರ ಎಲಿಯನ್ಗೆ ನೀನ್ ಒಬ್ನೇ ಅಲ್ಲಪ್ಪ ಇರೋದು ಇನ್ನ ಎಷ್ಟು ಜನ ಅವ್ರೇ ಗುಹೆಯಲ್ಲಿ ಇನ್ನ ಎಷ್ಟೋ ಜನ ನಾನು ಏನ್ ಮಾಡಿದೆ ಉಳ್ಸಿದೀನಿ ಅಂತ ಹೇಳ್ತಾರೆ ಅಂದ್ರೆ ಅದೇ ತರ ನೋಡ್ಬೇಕ್ರೆ ಏನ್ರಿ ಫಾಲನ್ ಇಂಜಲ್ಸ್ ಮಾಡಂತ ಒಂದು ಕ್ರಿಯೆಗಳು ದೇವ್ರ ಮಕ್ಳ ನಡುವೆ ಮಾಡಕ್ ಆಗಲ್ಲ ಅಂತ ಹೇಳಂಗೆ ಇಲ್ಲ ಡೆಫಿನೆಟ್ ಆಗಿ ದೇವ್ರ ಮಕ್ಳ ನಡುವೆ ಏನ್ ಮಾಡ್ತಾನೆ ಕೆಲಸಗಳನ್ನ ಅಲ್ಲಿ ಮಾಡಕ್ಕೆ ಮಾಡೇ ಮಾಡ್ತಾರೆ ಅಲ್ವರ ಅದಕ್ಕೆ ಹೆಂಗಪ್ಪ ಮಾಡ್ತಾನೆ ಅಂತಂದ್ರೆ ನೋಡ್ಬೇಕ್ರೆ ಏನ್ರಿ ಕೆಲವೊಂದು ಏನಂತಾರೆ ಒಂದು ಸಾಧ್ಯತೆಗಳಿದೆ ಯಾವ ತರ ಸಾಧ್ಯತೆಗಳಿದೆ ಅಂತಂದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಇಲ್ದಿರಂತ ರೀತಿಯಲ್ಲಿ ಫಸ್ಟ್ ಏನ್ ಮಾಡ್ತಾನೆ ಆಸೆಗಳನ್ನ ಹುಟ್ಟೋದಕ್ಕೆ ಏನ್ ಮಾಡ್ತಾನೆ ಅಲ್ಲಿ ಶುರು ಮಾಡ್ತಾನೆ ಅಲ್ವರ ಇವಾಗ ನೋಡಿ ಸೌಲ್ನ ಒಂದು ರಾಜ ಅದರ ಸೌಲ್ ರಾಜ್ಯದಲ್ಲಿ ಏನ್ ಮಾಡಿದ್ರೆ ಇಲ್ದಿರಂತ ರೀತಿಯಲ್ಲಿ ಏನ್ ಮಾಡ್ದ ಆಸೆನ ಹುಟ್ಟಿಸೋಕೆ ಶುರು ಮಾಡ್ದ ದೇವಳಂತ ವಿಚಾರಗಳಿಗೆ ಕೈಗೊಂಡು ನಡಿ ಅಂತಂದ್ರೆ ಅದು ವಿರುದ್ಧವಾಗಿನೇ ಏನ್ ಮಾಡ್ದ ಆಸೆಗಳನ್ನ ಹುಟ್ಟಿಸೋಕೆ ಏನ್ ಮಾಡ್ದ ಅಲ್ಲಿ ಶುರು ಮಾಡ್ದ ಅವಾಗ ಸೌಲ್ ಏನ್ ಮಾಡಿದ್ರೆ
ದೇವ್ರ ಚಿತ್ತ ನೆರವೇರಿಸೋದ್ರ ಬದಲಾಗಿ ತಂದೆ ಏಮ್ಸ್ ಆಂಬಿಷನ್ಸ್ ತಂದೆ ಆಗಿರೋಂತ ವಿಚಾರಣೆ ಮಾಡ್ತಕಲ್ಲೇ ಅಲ್ಲಿ ಮಾಡಕ್ ಹೋದಾವ ಏನಾಯ್ತಂತಲ್ಲೇ ಅಲ್ಲಿ ಅಶುದ್ಧಾತ್ಮ ಏನಾಯ್ತಲ್ಲೇ ಅಲ್ಲಿ ಬರಕ್ಕೆ ಶುರು ಆಯ್ತು. ಅಲ್ಲರ ಆಮೇಲೆ ನಮ್ದು ಒಂದು ಏನಂತಾರೆ ಗುರಿಗಳನ್ನ ಏನ್ ಮಾಡ್ತಾರೆ ಇಟ್ಕೊಂಡಿರ್ತಾರೆ, ದೇವ್ರೊಂದು ಮಾರ್ಗಗಳನ್ನ ದೇವ್ರೊಂದು ಗುರಿಗಳನ್ನ ಬಿಟ್ಬಿಟ್ಟು ಇದನ್ನ ಇಟ್ಕೊಂಡು ಅವಾಗ ಏನಾಗ್ತಾರೆ ಅಂತಂದ್ರೆ ಅವಾಗ ನಮ್ಮಲ್ಲಿ ಏನಾಗ್ತಾರೆ ಇವೆಲ್ಲ ಬರೋದಕ್ಕೆ ಶುರು ಆಗ್ತದೆ. ಅದಕ್ಕೆ ಇವೆಲ್ಲ ಹೆಂಗಪ್ಪ ನಮಗೆ ಗೊತ್ತಾಗ್ತಾರೆ ಅಂತಂದ್ರೆ ಏನ್ರಿ ನೋಡಿ ಎಫಿಷಿಯನ್ಸ್ 6:12 ಅಲ್ಲಿ ಓದೋಣ. ಎಫಿಷಿಯನ್ಸ್ 6:12 ಎಫಿಷಿಯನ್ಸ್ 6:12 ಅದಿ ಹೇಳೋದು ನಾವು ಹೋರಾಟ ಮಾಡೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನೋಡ್ರ ಆಕಾಶದ ದುರಾತ್ಮನ ಸೇನೆಗಳ ಮೇಲೆಯೂ ಅಲ್ಲರ ನಮ್ಮ ಹೋರಾಟ ಏನಂತೆ ಅಲ್ಲರ ಅಂಧಕಾರದ ಮೇಲೆಯೂ ಕಣ್ಣು ಕಾಣಿಸಂತ ಒಂದು ಅಧಿಪತಿಗಳ ಮೇಲೆ ಅಂತ ನಮ್ಗೆ ಇರಂತ ಒಂದು ಹೋರಾಟ. ಅದಿ ಹೇಳ್ತಲ್ಲ ಇನ್ ಜಯಿಸ್ಬೇಕು ಏನ್ ಮಾಡ್ಬೇಕಂತ ಸರ್ವಾಯುಧಗಳೇ ಮಾಡಿ ನೀವು ಧರಿಸಿದ್ ಯಾಕೆ ಇದು ಹೇಳ್ತಾರೆ ಒಂದೊಂದು ಹೆಲ್ಮೆಟ್ ಹಾಕು ಅಂತ ಹೇಳ್ತಾರೆ, ಒಂದು ಏನಂತಾರೆ ನೀವು ಕವಚನ ಹಾಕೊಳ್ಳಿ ಅಂತ ಹೇಳ್ತಾರೆ, ಶೂ ಹಾಕೊಳ್ಳಿ ಅಂತ ಹೇಳ್ತಾರೆ, ಕೈನ ಖಡ್ಗ ಇಟ್ಕೊ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಚೇತನ ಅಟ್ಯಾಕ್ ಮಾಡೋ ಇದಲೇ ಫಸ್ಟ್ ಅಲ್ಲಿ ತಲೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನೆ ಕವಚ ಅಂದ್ರೆ ಏನ್ರಿ ಬ್ರಷ್ ಪ್ಲೇಟ್ ನಮ್ಮ ವಜ್ರ ಕವಚ ನೀತಿವಂತಿಕೆ. ಆಮೇಲೆ ಕೈಲಿ ಏನಂತ ಗುರಾಣಿ ಅಲ್ಲ ನಂಬಿಕೆ ಕತ್ತಿ ದೇವ್ರ ವಾಕ್ಯ ಅಲ್ಲ. ಚೇತನ ಅಟ್ಯಾಕ್ ಮಾಡೋದು ಎಲ್ಲಿ ಅಂತಂದ್ರೆ ಇಂಥ ಪೋರ್ಷನ್ಗಳ ಕೈ ಕಾಲು ತಲೆ ಅಂದ್ರೆ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ತಲೆ ಅದೇನರ್ಥ ನಮಗ್ ಜ್ಞಾನ ನಮಗ್ ಬುದ್ಧಿ ತಿಳುವಳಿಕೆ ಅಲ್ಲ. ಚೇತನ ಏನ್ ಮಾಡ್ತಾನೆ ನಮ್ಮ ಮೈಂಡ್ ಏನ್ ಮಾಡ್ತಾನೆ ಮಂಕ್ ಮಾಡ್ಬಿಡ್ತಾನೆ ಅಲ್ಲ. ಹೆಂಗ್ ಮಂಕ್ ಮಾಡ್ಬಿಡ್ತಾನೆ ಹೇಳ್ತಾನಲ್ಲ ಸೋಂಬೇರಿನ ಏನೋ ಇನ್ ಸ್ವಲ್ಪ ನಿದ್ದೆ ಮಾಡೋ ಇನ್ ಸ್ವಲ್ಪ ನಿದ್ದೆ ಮಾಡೋ ಸೈಲೆಂಟ್ ಆಗಿದ್ಯಾ ಪರವಾಗಿಲ್ಲ ಸ್ಪಿರಿಚುವಲ್ ಆಗಿ ಏನ್ ಮಾಡಿ ಇನ್ನ ನಿನ್ ಸ್ವಲ್ಪ ಏನ್ ಬಿಡ ಇವತ್ತು ಏನು ಓದಿಲ್ವಾ ಪರವಾಗಿಲ್ಲ ಇನ್ನು ನಾಳೆ ಏನ್ ಮಾಡ್ಬಿಡ ಓದ್ಬಿಡ ಇನ್ನೊಂದು ಎರಡು ದಿನ ಬಿಟ್ಟು ಪರವಾಗಿಲ್ಲ ಬಿಡ ನಾಳೆ ಓದ್ರಾಯ್ತು ಬಂದ್ರೆ ಇನ್ನು ಸಂಡೇ ಸಂಡೇ ಹೋಗ್ಬಿಟ್ರಾಯ್ತು ಸಭೆಗೆ ಹೋಗ್ಬಿಟ್ಟು ಬೈಬಲ್ ಇಟ್ಕೊಂಡ್ಬಿಟ್ಟು ಅವ್ನು ಎರಡು ವಾಕ್ಯ ಕೇಳ್ಬಿಟ್ರ ಮುಗ್ದೋಯ್ತು ಅಲ್ವರ. ಚೇತನ ಏನ್ ಮಾಡ್ತಾನೆ ಹೇಳಿ ಸೋಂಬೇರಿತನ ಏನ್ ಮಾಡ್ತಾನೆ ನಮ್ಗೆ ತರ್ತಾನೆ ಅಲ್ವರ. ಹಂಗ ಹೋಯ್ತಾ ಇದ್ರೆ ಏನಾಗ್ತೀರಿ ಬಡತನದಲ್ಲಿ ಮುಳುಗೋಗ್ತೀರಿ. ಯಾವ ಬಡತನ ವಾಕ್ಯ ಅಂತ ಬರ್ತಾನ ಬಾಯಿನಲ್ಲಿ ಏನ್ ಬರ್ತದೆ ಏನು ಓದಿಲ್ಲ ಅನ್ನೋ ಬಾಯಿನ ಏನೇ ಬರ್ತದ ಏನು ಬರಲ್ಲ ಅಲ್ವರ. ಅವಾಗ ನೆಕ್ಸ್ಟ್ ಏನಂತ ನೋಡಿದ್ರೆ ಅಲ್ಲೇ ಅಂತ ಏನ್ ನೋಡಿದ್ರಿ ಬಡತನ ಬರ್ತಾರೆ. ಆಮ್ ನೆಕ್ಸ್ಟ್ ಇನ್ನೊಂದು ಏನ್ ನೋಡಿದ್ರೆ ಕೊರತೆ. ನಾನು ನೋಡಿದ್ರೆ ಕೊರತೆ ಏನಂದ್ರೆ ನಂಬಿಕೆ ಏನಾಗಿರಲ್ಲ. ಒಂದು ಶೋಧನೆ ಬಂತು ಅಂದ್ರೆ ದಿಢೀರಂತ ಏನಾಗ್ತದೆ ದೇವ್ರ ಮಕ್ಳು ಇದ್ಬಿಡ್ತಾರೆ. ಆ ಶೋಧನೆ ನಿಲ್ಬೇಕು ಅಂದ್ರೆ ನಮ್ಮ ಅಸ್ಥಿಭಾರ ಏನಾಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ಅದಕ್ಕೆ ಏನಂತಾರೆ ನಮ್ಮ ಮನೇನ ಯಾವ್ದ ಮೇಲೆ ಕಟ್ಟಬೇಕು ಮಣ್ಣ ಮೇಲಲ್ಲ ಕಲ್ ಮೇಲೆ ಏನ್ ಮಾಡ್ಬೇಕು ನಾವು ಬಂಡೆನ ಅವರ ಕಟ್ಟಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದ್ಸರಿ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರ ನಮ್ ಮಾಡ್ಬಿಡ್ತಾನೆ ಚೇತನ್ ಅಲ್ವರ. ಏನ್ರಿ ಕೆಲವೊಂದ್ ವಿಚಾರಗಳು ಹೆಂಗ್ ನಡೀತಾರೆ ಅಂದ್ರೆ ನಾವು ಚೆನ್ನಾಗಿರ್ತೀರಿ ಅಲ್ವರ ಸಡನ್ ಆಗಿ ನಮ್ಗೆ ಗೊತ್ತಿಲ್ದಿರೋ ರೀತಿಲಿ ಒಂದು ಕೆಟ್ಟದ ಅಂತ ರೀತಿಲಿ ಬಿಹೇವ್ ಮಾಡಕ್ ಏನ್ ಮಾಡ್ತಾನೆ ಚೇತನ ಮಾಡ್ತಾನೆ ಅಲ್ವರ. ಅದೆಲ್ಲ ಏನಂದ್ರೆ ಒಂದು ಐಡೆಂಟಿಫಿಕೇಶನ್ ನಮ್ಮಲ್ಲಿ ನಾವ್ ಯಾರಿಗೆ ಅವಕಾಶ ಕೊಡ್ತಾ ಇದೀರಿ ಇವಾಗ ಕೆಟ್ಟು ಒಂದು ಏನ್ರಿ ಒಂದು ಆತ್ಮಕ್ಕೆ ಏನ್ ಮಾಡ್ತಾ ಇದ್ರಿ ಅಂದ್ರೆ ದೇವರು ಪವಿತ್ರ ಆತ್ಮ ಕೊಡ್ತೀರಾ ಕೆಟ್ಟು ಆತ್ಮಕ್ಕೆ ನಾವ್ ಏನ್ ಮಾಡ್ತೀರಾ ಅವಕಾಶಗಳನ್ನ ಕೊಡ್ತಾ ಇದ್ರೆ ಹೇಳ್ತಾರೆ ಬೈಬಲ್ನಲ್ಲಿ ಗಲಾತಿರಲ್ಲಿ ಮಾಂಸದ ಕ್ರಿಯೆಗಳು ಹೇಳ್ತಾರಲ್ಲ ಇಷ್ಟು ದೊಡ್ಡ ಲಿಸ್ಟ್ ಅದರ ಅವೆಲ್ಲ ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರ್ತಾರೆ ಸ್ಲೋ ಆಗಿ ಅವಾಗ ಅವಾಗ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗ್ ನಮ್ಮಲ್ಲಿ ಇವೆಲ್ಲ ಕೆಟ್ಟದಕ್ಕೆ ಏನ್ ಮಾಡ್ತಿದ್ರಿ ಅವಕಾಶ ಸೌಲ್ ರಾಜ ಹೆಂಗ್ ಅವಕಾಶ ಕೊಟ್ಟ ಅದರ ಅದೇ ತರ ನಾವೇನ್ ಮಾಡ್ತೀರಿ ಅವಕಾಶ ಕೊಡ್ತೀರಿ ಅಂತಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇವಾಗ ಇದನ್ನ ಜಯಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಮ್ಮಲ್ಲಿ ಅಧಿಕವಾಗಿ ಏನಿರ್ಬೇಕು ಈ ದುಷ್ಟಾತ್ಮ ನಮ್ಮಲ್ಲಿ ಇರಬಾರ್ದು ಅಂದ್ರೆ ನಮ್ಮಲ್ಲಿ ಅಧಿಕವಾಗಿ ನೆಕ್ಸ್ಟ್ ಏನಿರ್ಬೇಕು ದೇವರು ಪವಿತ್ರ ಆತ್ಮ ಇರ್ಬೇಕು. ಸರಿ ದೇವ್ರ ಪವಿತ್ರ ಆತ್ಮ ನಮ್ಮನ್ನ ಅಧಿಕವಾಗಿ ಇರ್ಬೇಕು ಅಂದ್ರೆ ಅದೆಲ್ಲಿ ತಗೊಂಬರೋಣ ಪವಿತ್ರ ಆತ್ಮನ ದೇವ್ರ ವಾಕ್ಯ ಕೇಳೋದ್ರ ವಾಕ್ಯದಿಂದ ಓದಿಂತೀನಿ ರೋಮಾಪುರದಲ್ಲಿ 8:14 ರೋಮಾಪುರದಲ್ಲಿ 8:14 ದೇವ್ರ ಆತ್ಮಂದ ಪ್ರಕಾರ ಯಾರು ನಡೀತಾರೋ ಅವರೇ ಯಾರಂತೆ ದೇವ್ರ ಮಕ್ಳು. ಇವಾಗ ನಾವ್ ಅದ್ರ ಪ್ರಕಾರ ನಡೀತಾ ಇದ್ರೆ ನಾವ್ ಯಾರ ಮಕ್ಳು ನಡೀಲ ಅಂದ್ರೆ ಯಾರ ಮಕ್ಳು ಅವಿದ್ಯೆಗೆ ಪ್ರೇರಣೆ ಮಾಡಂತ ದುರಾತ್ಮ. ನಾವ್ ಅವಿದ್ಯಾಗಿ ನಡೀತೀರಿ ಅಂತಂದ್ರೆ ನಮ್ಮಲ್ಲಿ ಯಾರು ಕ್ರಿಯೆ ಮಾಡ್ತಾರೆ ಅಂತ ಅರ್ಥ ಅಲ್ವರ. ಪವಿತ್ರಾತ್ಮ ಇದ್ದಿರ್ಬೋದು ಅಲ್ವರ, ಆದ್ರೆ ಪವಿತ್ರಾತ್ಮ ಇದ್ದಿದ್ ಮಾತ್ರಕ್ಕೆ ನಮ್ಮಲ್ಲಿ ದುಷ್ಟಾತ್ಮ ಬರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಂಗಿಲ್ಲ. ಸೌಲ್ ರಾಜ್ಯದಲ್ಲಿ ಎರಡು ಇತ್ತು ಹೌದಾ ಇಲ್ವಾ? ಅದಕ್ಕೆ ದಾವಿದ್ ಸಾಯಿಸೋ ಅಂತಂದ್ಬಿಟ್ಟು ಅವ್ರ ಸ್ನೇಹಿತರೆಲ್ಲ ಜೊತೆಗಿರೋ ಸೈನಿಕರೆಲ್ಲ ಇದೇ ಚಾನ್ಸ್ ನೀನ್ ಸೌಲ್ನ ಸಾಯಿಸಾಕ್ ಕೊಡೋ ಅಂತ ಹೇಳ್ಬೇಕು. ದಾವಿದ್ ಏನ್ ಮಾಡ್ತಾನೆ ಯಾಕೆ ಮಾಡಲ್ಲ? ದೇವ್ರ ಅಭಿಷಿಕ್ತನು ಇನ್ನ ಇದೆ ಪವಿತ್ರ ಆತ್ಮ. ಅರೆ ಅಧಿಕವಾಗಿರೋದು ಏನಂತ ಅದ್ನಲ್ಲಿ
ದುಷ್ಟಾತ್ಮ ಅದಕ್ಕೆ ಅಧಿಕವಾಗಿ ಯಾರ ಕಡೆ ವಾಲ್ಕೊಂಡ್ ಬಿಡ್ತು ಅಂದ್ರೆ ದುಷ್ಟಾತ್ಮ ಅದಕ್ಕೆ ಅಮ್ಮ ಕೈ ಹಾಕ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯನ್ನು ಸೋರಿಸ್ರಲ್ಲೇ ನಾವು ಇದನ್ನೆಲ್ಲ ಜಯಿಸ್ಬೇಕು ಅಂದ್ರೆ ನಮ್ಮನ್ನು ಅಧಿಕವಾಗಿ ಏನಾಗಿರ್ಬೇಕು ದೇವರಾತ್ಮ ಇರ್ಬೇಕು ಅದ ಅದಕ್ಕೆ ಹೇಳ್ತಾರಲ್ಲ ಆ ಸಾಮ್ಯದ ಲಾಸ್ಟ್ ಏನ್ ನೋಡ್ತೀರಿ ಈ ಒಂದು ಎಂತರೆ ಯಜಮಾನ ಬಂದಿ ಏನ್ ಮಾಡ್ತಾರಂತೆ ಲಾಸ್ಟ್ ಅಲ್ಲಿ ಯಜಮಾನ ಬಂದಿ ಏನ್ ಮಾಡ್ತಾರಂತೆ ಅವ್ರನ್ನ ಕ್ರೂರವಾಗಿ ಸಮರಿಸಿ ಬೇರೆ ಒಕ್ಕಲಿಗೆ ಅಂತಾರೆ ವಾರಕ್ಕೆ ಕೊಡ್ತಾರ ಯಾರು ಫಲಗಳನ್ನ ಕೊಡ್ತಾರೋ ಅಂದ್ರೆ ಈ ಲೋಕವನ್ನು ದೇವರು ಯಾರ ಕೈಲಿ ಒಪ್ಪಿಸ್ಕೊಡ್ತಾರೆ ಅಂತಂದ್ರೆ ಬಿದ್ದೋಗಿರೋ ದೂತ್ರ ಕೈಲೆಲ್ಲ ಬರುವಂತ ಸಾಮ್ರಾಜ್ಯ ಅವ್ರು ಯಾರ ಕೈಲಿ ಒಪ್ಪಿಸ್ಕೊಡ್ತಾರೆ ದೇವರು ಅದೇ ವೆರಿ ಗುಡ್ ಅದರ ಅಂದ್ರೆ ಕೃಷ್ಣ ಅಂದ್ರೆ ಯೇಸು ಕೃಷ್ಣನಿಗೆ ಆಳ್ವಿಕೆ ಮಾಡದೆ ಯಾರು ಅಂತಂದ್ರೆ ಅವರು ಒಂದು ಸಭೆ ಚಿಕ್ಕ ಇಂಡು ಅಂದ್ರೆ ನಮಗೆ ದೇವರ ರಾಜ್ಯವನ್ನು ಒಪ್ಪಿಸ್ಕೊಡ್ಬೇಕಾಗಿರ್ಬೇಕಾದ್ರೆ ನಾವು ಯಾವ ತರ ಇರ್ಬೇಕು ತಕ್ಕ ಫಲಗಳನ್ನ ಇವಾಗ ಏನಾಗಿರ್ಬೇಕು ಕೊಡೋರಾಗಿ ಏನಾಗಿರ್ಬೇಕು ಇರ್ಬೇಕು ಅದರ ತಕ್ಕ ಫಲಗಳನ್ನ ಕೊಡೋರಾಗಿದ್ರೇನೆ ದೇವರು ನನ್ನ ರಾಜ್ಯವನ್ನ ಏನ್ ಮಾಡ್ತಾರೆ ನಮ್ಗೆ ಒಪ್ಪಿಸ್ಕೊಡ್ತಾರೆ ಹೇಳ್ತಾರಲ್ಲ ಯೇಸುಕ್ರಿಸ್ತ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಯಾರು ನಂಬಿಕಸ್ತಾಗಿರ್ತಾರೆ ದೊಡ್ಡ ವಿಚಾರದಲ್ಲಿ ಏನಾಗಿರ್ತಾರೆ ನಂಬಿಕಸ್ತ ಚಿಕ್ಕ ವಿಚಾರದಲ್ಲೇ ನಂಬಿಕಸ್ತರಾಗಿಲ್ಲ ಅಂತಂದ್ರೆ ದೊಡ್ಡ ವಿಚಾರದಲ್ಲಿ ನಂಬಿಕಸ್ತರಾಗಿರ್ತಾರೆ ಅಂತೇನಿಲ್ಲ ಏನು ಗ್ಯಾರಂಟಿನೇ ಇಲ್ಲ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸ್ವರುಗಳೇ